नमस्कार भण सोलार अर्पिसुवंत विशेष कार्यक्रम के प्रीतिय स्वागत। प्रकृति नमगे अनेक वरगळन्नु कोट्टिदे, आदरे अदन्नु हेगे बळसबेकु अंत मनुष्य अंदुकोंडद्दु मात्र कडिमे। आदरे कळेद केलवु वर्षगळिंद ಈ ಪ್ರಕೃತಿ ಕೊಡುವಂತ ಆ ಒಂದು ಶಾಖ ಇರಬಹುದು ಅಥವಾ ಆ ಕಿರಣಗಳು ಇರಬಹುದು ಅದನ್ನು ವಿದ್ಯುತ್ ಆಗಿ ಪರಿವರ್ತಿಸಿಕೊಂಡು ನಮ್ಮ ಅನುಕೂಲತೆಗೆ ನಾವು ಅದನ್ನು ಹೇಗೆ ಸಮರ್ಪಕವಾಗಿ ಅನುಸರಿಸಿ ಅಳವಡಿಸಿ ಉಪಯೋಗಿಸಿ ನಂತರ ಹೆಚ್ಚು ಉಳಿದರೆ ಅದನ್ನು ಮಾರಾಟ ಕೂಡ ಮಾಡುವ ಮೂಲಕ ಒಂದಿಷ್ಟು ಲಾಭ ತರುವಂತ ಕೆಲಸ ಆಗಬೇಕು ಅಂತ ಹೇಳಿ ಕೆಲವು ತಜ್ಞರು ಏನೋ ಚಿಂತನೆ ಮಾಡಿದ ಪರಿಣಾಮವಾಗಿ ಈ ಸೋಲಾರ್ ಎನರ್ಜಿ ಅನ್ನೋದು ಈಗ ನಮ್ಮ ನಡುವೆ ನಿಧಾನವಾಗಿಯಾದರೂ ಜಾಗೃತಿಯನ್ನು ಉಂಟುಮಾಡುವಂತ ಪ್ರಯತ್ನ ಆಗ್ತಾ ಇದೆ। ಆ ನಿಟ್ಟಿನಲ್ಲಿ ಸೋಲಾರ್ ಎನರ್ಜಿ ಅಥವಾ ಈ ಸೋಲಾರ್ನ ಎಷ್ಟರ ಮಟ್ಟಿಗೆ ನಮಗೆ ಅನುಕೂಲ ಮತ್ತು ಹೇಗೆ ಅಳವಡಿಸಿಕೊಳ್ಳುವುದು ಮತ್ತು ಇದರಿಂದ ಏನಾದರೂ ಲಾಭ ಮಾಡಲಿಕ್ಕೆ ಸಾಧ್ಯನಾ, ಇದೊಂದು ಇನ್ವೆಸ್ಟ್ಮೆಂಟ್ ಹೇಗೆ, ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಬಣ್ ಸೋಲಾರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾಗಿರುವಂಥ ಬಿ ಚಂದ್ರಶೇಖರ್ ಶೆಟ್ಟಿ ಇದ್ದಾರೆ, ಅವನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ। ನಮಸ್ಕಾರ ಚಂದ್ರಶೇಖರ್ ಶೆಟ್ಟಿ ಅವರೇ। ನಮಸ್ತೆ। ಮೊದಲಿಗೆ ನಾನು ನಿಮಗೆ ಕಾಂಗ್ರೆಟ್ಸ್ ಹೇಳಲೇಬೇಕು, ಯಾಕಂದರೆ ನಮ್ಮ ರಾಷ್ಟ್ರದ 13 ರಾಜ್ಯಗಳಲ್ಲಿ ನಿಮ್ಮ ಈ ಒಂದು ಸಂಸ್ಥೆ ತನ್ನ ವಿಶಾಲ ಕದಂಬ ಬಾಹುಗಳನ್ನು ತೆರೆದು ತನ್ನ ಜನರನ್ನು ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿಕೊಂಡಿದೆ। ಅದರಲ್ಲೂ ನಮ್ಮ ದಕ್ಷಿಣ ಭಾರತ ಎಂದ ಕೂಡಲೇ ಬಹುಶಃ ಅದೊಂದು ಪರ್ಯಾಯ ಹೆಸರು ಬಣ್ ಸೋಲಾರ್ ಎಂದ ಕೂಡಲೇ ಸೋಲಾರ್ ಎನರ್ಜಿಗೆ ಮತ್ತೊಂದು ಹೆಸರೇ ಬಣ್ ಸೋಲಾರ್ ಅಂತೇಳಿ ಇದನ್ನು ಅಂದುಕೊಳ್ಳುವ ಮಟ್ಟಿಗೆ ಈ ದಕ್ಷಿಣದ ರಾಜ್ಯಗಳು ತಮ್ಮ ಅಷ್ಟೂ ಜಿಲ್ಲೆಗಳಲ್ಲಿ ಈ ಒಂದು ಸಂಸ್ಥೆಯನ್ನು ತಮ್ಮ ಒಡಲಿಗೆ ತಮ್ಮ ಮಡಲಿಗೆ ತಂದುಕೊಂಡಿವೆ। ಸೊ ಅದು ಒಂದು ನಿಜಕ್ಕೂ ಶ್ಲಾಘನೆ ಮತ್ತು ಅದನ್ನು ಅದಕ್ಕೆ ಯಾವತ್ತೂ ಕೂಡ ಬಹುಶಃ ನಿಮ್ಮ ಕೀರ್ತಿಗೆ ಒಂದು ಗರಿಮೆ ಅಂತ ಕೂಡ ನಾನು ಅಂದುಕೊಳ್ಬೇಕು। ಹೇಗೆ ಸಾಧ್ಯನೆ ಹೀಗೆ ಹೇಗೆ ಸಾಧ್ಯವಾಯ್ತಿದಲ್ಲ ಅಂತ ಇದೊಂದು ನಾನೊಂದು ಸಂಸ್ಥೆ ಕಟ್ಟಬೇಕು ಅಥವಾ ಅನ್ನುವಂಥ ಮನಸ್ಸು ಮಾಡಿದ್ದಿದ್ರೆ ನಾನು ಕೂಡ ಸುಮಾರು ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ನಾನು ವರ್ಕ್ ಮಾಡಿದ್ದೆ। ನಾನು ಎಮ್ ಎನ್ ಸಿ ಕಂಪ್ನಿಯಲ್ಲಿ ನನ್ನ ಜೀವನವನ್ನು ಸ್ಟಾರ್ಟ್ ಮಾಡಿದಾಗ ನೋಡಿದಂದಿನಿಂದ 15 ವರ್ಷದಲ್ಲಿ ಕೂಡ ಹೆಚ್ಚಿನ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಇಂಡಿಯಾದಲ್ಲಿ ಸೋಲಾರನ್ನು ಮಾರ್ತವೆ। ಸೊ 5 ವರ್ಷ 10 ವರ್ಷ ಈ ಥರ ಮಾರಿ ಒಂದಿನ ಇನ್ನೊಬ್ಬರಿಗೆ ಆ ಕಂಪ್ನಿಯನ್ನು ಸೇಲ್ ಮಾಡ್ತವೆ, ಸೊ ಅವ್ರ ದೇಶಕ್ಕೆ ಹೊರಟು ಹೋಗ್ತವೆ ಈ ಥರ। ಆದರೆ ಕೆಲಸ ಮಾಡೋರ ಪಾಡು ಮಾತ್ರ, ಸೊ ನಾವು ಇನ್ನೊಂದು ಕಂಪ್ನಿಗೆ ಹೋಗಿ ನಾವು ಮತ್ತೆ ಪುನಃ ಸೇಮ್ ಕಸ್ಟಮರ್ಸ್ನ ಮತ್ತೆ ಹೋಗಿ ಅಪ್ರೋಚ್ ಮಾಡುವಂಥ ಸ್ಥಿತಿ ನಮಗಿತ್ತು। ನನಗನ್ನಿಸ್ತು ನಾವು ಬೇರೆ ದೇಶದಿಂದ ಟೆಕ್ನಾಲಜಿ ತಗೊಂಡು ಅಥವಾ ಬೇರೆ ದೇಶದಿಂದ ಸಿಸ್ಟಮ್ನ ತಂದು ಇಲ್ಲಿ ಮಾರಲಿಕ್ಕೆ ಸಾಧ್ಯ ಇದೆ, ಯಾಕೆ ನಮ್ಮದೇ ಆದಂತಹ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಬಾರ್ದು, ನಮ್ಮದೇ ಆದಂಥ ಬ್ರ್ಯಾಂಡನ್ನು ಮಾಡಬಾರ್ದು। ಆಟೋಮೊಬೈಲಲ್ಲಿ ಟಾಟಾ ಹೀಗೆ ಸೇರಿ ಎಷ್ಟೊಂದು ಕಂಪ್ನಿಗಳು ಮಾಡಿಲ್ಲ, ನಮಗೆ ಯಾಕೆ ಸಾಧ್ಯ ಇಲ್ಲ? ಸೊ ಎಮ್ ಎನ್ ಸಿ ಹೆಸರಿನಲ್ಲೇ ಯಾಕೆ ನಾವು ಜನಕ್ಕೆ ಮುಖ ತೋರಿಸ್ಬೇಕು ಅನ್ನುವಂಥ ಉದ್ದೇಶದಿಂದ 2013ನಲ್ಲಿ ಸೊ ಬ್ಯಾಂಗ್ಳೂರಿನ ಹೆಡ್ ಆಫೀಸ್ ಮಾಡಿಕೊಂಡು ನಾವೊಂದು 15-20 ಸೋಲಾರ್ ವೆಟರ್ನ್ಸ್ ಅಂತ ಏನು ಹೇಳ್ತೀವಿ, ಬೇರೆ ಬೇರೆ ಕಂಪ್ನಿಗಳಲ್ಲಿ ಸೋಲಾರಲ್ಲಿ ವರ್ಕ್ ಮಾಡಿದವರು ಹೊರಗಡೆ ಬಂದು ನಾವು ಈ ಸಿಸ್ಟಮ್ಸನ್ನ ತಯಾರು ಮಾಡಿ ಮಾರೋದಕ್ಕೆ ಬಂದ್ವಿ। ಸೊ ಬಂಡ್ ಸೋಲಾರ್ ಅಂತ ಹೆಸರಿಟ್ಟಿವಿ, ಜನ ಎಕ್ಸೆಪ್ಟ್ ಮಾಡ್ತಾರೆ ಈಸಿ ನೇಮ್ ಅನ್ನುವಂಥ ಉದ್ದೇಶದಿಂದ, ಇದೊಂದು ರಿನ್ಯೂವೇಬಲ್ ಎನರ್ಜಿ ನೇಮ್ ಕೂಡ। ಸೊ ಬಂಟ್ ಅಂದರೆ ಒಂದು ನಾವು ಹಾಯಿ ಅಂತೀವಿ, ನಮ್ಮ ಬೋಟಿನಲ್ಲಿ ಅಥವಾ ಶಿಪ್ಪಲ್ಲಿ ಮಧ್ಯೆ ಇರುತ್ತೆ ಬ್ಯಾಲೆನ್ಸರ್ ಅಂತ ಹೇಳ್ತೀವಲ್ಲ, ಈ ದೃಷ್ಟಿಯ ಹೆಸರನ್ನು ಇಟ್ಟು ನಾವು ಮಾರ್ಕೆಟಿಗೆ ಬಂದ್ವಿ। ಸೊ ಆದರೆ ಇವತ್ತು ನಮ್ಮ ಗಣನೆಗೆ ಮೀರಿ ನಮ್ಮ ಪ್ರಯತ್ನ ಹಾಗೇ ಕಸ್ಟಮರ್ಸ್ ನಮ್ಮನ್ನು ಎಕ್ಸೆಪ್ಟ್ ಮಾಡಿದಂಥ ರೀತಿ ಅಥವಾ ನಮ್ಮ ಸಿಸ್ಟಮ್ಸಿನ ಗುಣಮಟ್ಟ ಅಥವಾ ನಾವು ಕೊಡ್ತಿರುವ ಸರ್ವಿಸ್ಗೆ ಅವರು ಕೊಟ್ಟಿರುವಂಥ ಮಾನ್ಯತೆ ಅಂತ ನಾನು ತಿಳ್ಕೊಡ್ತೀನಿ, ಅದರಿಂದಾಗಿ ಬೆಳೆದಿವೆ ಅನ್ನೋದು ಹೇಳೋದಕ್ಕೆ ನನಗೆ ಸಂತೋಷ ಇದೆ। ಸೊ 2013 ಜುಲೈ 5 ಬಹುಶಃ ಅದು ನಿಮ್ಮ ಪಾಲಿಗೆ ಯಾವತ್ತೂ ಮರೆಯಲಾಗದ ದಿನ ಅಂತ ಅಂದ್ಕೊಂಡಿದ್ದೇನೆ। ಸೊ ಅದರ ಹಿಂದೆ ಮತ್ತು ಇವತ್ತು ಕಂಪೇರ್ ಮಾಡೋಕೊಂದು 3-4 ವರ್ಷಗಳಲ್ಲಿ ಏನೆಲ್ಲ ನೀವೊಂದು 10 ನಿಮಿಷ ಗೊತ್ತು ನೋಡಿದ್ರೆ ಅಥವಾ ಯೋಚನೆ ಮಾಡಿದ್ರೆ ಏನು ಕನಸು ಕಂಡಿದ್ರಿ ಅದು ಜಾರಿಗೆ ಬಂದಿದೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ, ನಮ್ಮ ಕನಸಿನ ನಾವು 100% ಫುಲ್ಫಿಲ್ ಮಾಡಿದೀವಿ ಅನ್ನುವಂತಹ ಒಂದು ಖುಷಿ ನಮಗಿದೆ। ಯಾಕಂದರೆ 2013 ಜುಲೈ 5ರಲ್ಲಿ ಕಂಪನಿ ಇನ್ಕಾರ್ಪೊರೇಟ್ ಆಯಿತು, ನಾವು ನಾಗರಬಾವಿ ಬ್ಯಾಂಗ್ಳೂರಿನಲ್ಲಿ ಹೆಡ್ ಆಫೀಸ್ ಮಾಡಿದ್ವಿ। ಸೊ ಹಾಗೆಯೇ ಫಸ್ಟ್ ಬ್ರ್ಯಾಂಚನ್ನು ನಾವು ಬ್ರಹ್ಮಾವರ ನನ್ನ ನೇಟಿವ್ ಪ್ಲೇಸ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ। ಸೊ ಅಲ್ಲಿಂದ ಸ್ಟಾರ್ಟ್ ಆದಂಥ ನಮ್ಮದು ಇವತ್ತು ಐ ಥಿಂಕ್ 857 ಡೀಲರ್ಸ್ ಥ್ರೂಔಟ್ ಇಂಡಿಯಾ ಕೆಲಸ ಮಾಡ್ತಾ ಇದ್ದಾರೆ, ಒಂದೆರಡು ಪ್ರಾಜೆಕ್ಟ್ಸ್ ದುಬೈಯಲ್ಲಿ ನಡೀತಾ ಇದೆ, ಸೊ ಒಂದೆರಡು ಪ್ರಾಜೆಕ್ಟ್ಸ್ ಸೌತ್ ಆಫ್ರಿಕಾದಲ್ಲಿ ಮಾಡಿದ್ದಾರೆ,
ಮಾಡಿದ್ದೇವೆ. ಸೊ ನಾರ್ಥರ್ನ್ ಇಂಡಿಯಾದಲ್ಲಿ ಕೂಡ ಎಂಟ್ರಿ ಆಗಿದ್ದೇವೆ, ಹಾಗೆ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ 9 ಸ್ಟೇಟ್ನಲ್ಲಿ ಕೂಡ ಪಸರಿಸಿದ್ದೇವೆ. ಆಲ್ಮೋಸ್ಟ್ ಆಲ್ 250-280 ಜನ ಎಂಪ್ಲಾಯೀಸ್ ಇವತ್ತು ನಮ್ಮ ಫರ್ಮ್ನಲ್ಲಿ ವರ್ಕ್ ಮಾಡ್ತಾರೆ. ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದವ್ರನ್ನ ತಂದು ಇವತ್ತು ಸೋಲಾರಲ್ಲಿ ಬೆಳೆಸ್ತಾ ಇದ್ದೇವೆ. ಸೊ ಹಾಗೆಯೇ ಎರಡು ಫ್ಯಾಕ್ಟ್ರಿ ನಮ್ಮದೇ ಅಂತ ಉತ್ಪನ್ನ ತಯಾರು ಮಾಡೋದನ್ನು ನಾವು ಮಾಡಿದ್ವಿ ಸ್ಟಾರ್ಟ್ ಆದ ಮೇಲಾದಂತಹ ಬದಲಾವಣೆ. ಸೊ ಹಾಗೆ ಟೆಕ್ನಾಲಜಿಯಲ್ಲಿ ಜರ್ಮನಿ ಆ ಥರದ ಕೆಲವೊಂದು ದೇಶದ ಟೆಕ್ನಾಲಜಿಯ ಕಂಪ್ನಿಗಳ ಜೊತೆಗೆ ಒಡಂಬಡಿಕೆಯಿಂದ ಕೆಲವೊಂದು ಪ್ರಾಡಕ್ಟನ್ನು ಮಾರ್ಕೆಟಿಗೆ ಕೊಟ್ಟಿವಿ. ಹಾಗೆಯೇ 2013ನಲ್ಲೇ 6 ತಿಂಗಳಲ್ಲಿ 8 ಕೋಟಿಗಳಷ್ಟು ವ್ಯವಹಾರ ಮಾಡಿದಂಥ ಕಂಪ್ನಿ, ಲಾಸ್ಟ್ ಇಯರಲ್ಲಿ 38 ಕೋಟಿಗಳಷ್ಟು ವ್ಯವಹಾರ ಮಾಡಿದ್ವಿ. ಸೊ ಹಾಗೆಯೇ ಈ ವರ್ಷ ಅದರ ಡಬಲ್ ಮಾಡುವಂಥ ಉದ್ದೇಶ ಇಟ್ಕೊಂಡು ನಾವು ಇವಾಗ ಇಷ್ಟಿಲ್ಲಿರೋರೆಗೆ ಸಾಕು ಬಂದಿದ್ದೇವೆ. ಈ ಥರದಲ್ಲಿ ಜನಕ್ಕೆ 62,000 ಜನ ಇವತ್ತು ನಮ್ಮ ಸಿಸ್ಟಮ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ 3.5 ವರ್ಷದಲ್ಲಿ ಐ ಥಿಂಕ್ ಕರ್ನಾಟಕದಲ್ಲಿ ಒಂದು ರಿಟೈಲ್ ಸೆಗ್ಮೆಂಟಲ್ಲಿ ಖಂಡಿತ ನಂಬರ್ 1 ಸ್ಥಾನದಲ್ಲಿ ನಾವಿದ್ದೇವೆ ಅನ್ನೋದಕ್ಕೆ ನಮ್ಮ ಆ ಹೆಮ್ಮೆ ನಮಗಿದೆ. ನಿಜ. ಸೊ ಈ ಮಟ್ಟ ಖಂಡಿತವಾಗಿಯೂ ಇದು ಜನ ಕೊಟ್ಟಿರೋದು, ನಾವು ನಮ್ಮ ಸಿಬ್ಬಂದಿ ವರ್ಗ ನಿಜ ಸಂಪಾದಿಸಿದ್ದು ಅನ್ನುವಂಥ ಹೆಮ್ಮೆ ನನಗಿದೆ. ಈಗ ಜನರಲ್ಲಿ ಸೋಲಾರ್ನ ಬಗ್ಗೆ ಅಥವಾ ಸೋಲಾರ್ ಎನರ್ಜಿಯ ಬಗ್ಗೆ ಜಾಗೃತಿ ಇತ್ತು ಅಂತ ನಿಮ್ಗೆ ಅನಿಸ್ತಾ ಇತ್ತ ಪ್ರಾರಂಭದಲ್ಲಿ? ಜನಕ್ಕೆ ಜಾಗೃತಿ ಇತ್ತು, ಆದರೆ ಅದು ಸಾಲ ಈ ರೇಂಜ್ನಲ್ಲಿ ಹೇಳ್ಬೋದು. ಮೊದಲು ಹೇಗಿತ್ತು, ನಾವು ಸೋಲಾರ್ಗೆ ಬಂದಾಗ ಜನ ಕರೆಂಟ್ ಹೋದಾಗ ಸೋಲಾರ್ ಅನ್ನುವಂತಹ ದೃಷ್ಟಿಯಿಂದ ಜನ ಇದನ್ನು ತಗೊಳ್ತಾ ಇದ್ರು. ಕರೆಂಟ್ ಹೋದಾಗ 2 ಲೈಟ್ ಬೇಕು ಅಥವಾ ವಾಟರ್ ಹೀಟರ್ ನೀರು ಬಿಸಿ ಮಾಡೋದಕ್ಕೆ ಬೇಕು ಅನ್ನೋದರಲ್ಲಿ ಜನ ಸೋಲಾರ್ನ ತಗೊಳ್ತಾ ಇದ್ದಾರೆ. ಬಟ್ ಇವತ್ತು ಅವರ ವಾಂಟ್ಸ್ ಸೋಲಾರ್ ಆದರೂ ಕೂಡ ಸೊ ಉದ್ದೇಶ ಬೇರೆಯಾಗಿದೆ. ಹೇಗೆಂದರೆ ಇವತ್ತು ಜನ ಬ್ಯಾಂಕ್ನಲ್ಲಿ ಹಣ ಇಟ್ಟರೆ ಒಂದು 8% ಇಂಟ್ರೆಸ್ಟ್ ಸಿಗುತ್ತೆ, ಅಥವಾ ಹಿರಿಯ ನಾಗರಿಕ ಆದರೂ 9% ಸಿಗುತ್ತೆ. ಎಲ್ಲ ಟ್ಯಾಕ್ಸು ಅದು ಇದು ಹೋಗಿ ಅವರಿಗೆ 5% ಮನೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಇಂಥ ಸ್ಥಿತಿಯಲ್ಲಿ ಅವರು ಸೋಲಾರ್ಗೆ ಇನ್ವೆಸ್ಟ್ ಮಾಡಿದ್ರೆ ಅವರಿಗೆ IRR ದೊಡ್ಡ ಸಿಸ್ಟಮ್ ತಗೊಂಡವರಿಗೆ 20% ಮೇಲೆ, ಸಣ್ಣ ಸಿಸ್ಟಮ್ಸಲ್ಲಿ ಅಂದರೆ 10 ಕಿಲೋವ್ಯಾಟ್ ಒಳಗಡೆ ತಗೊಂಡವರಿಗೂ ಕೂಡ 10-15% ಸಿಗೋ ಅವಕಾಶ ಇದೆ. ಅಂದರೆ ಆಲ್ಮೋಸ್ಟ್ ಆಲ್ 100%-100%ನಷ್ಟು ಹೆಚ್ಚು. ಖಂಡಿತ ಈ ಉದ್ದೇಶಗಳು ಹೆಚ್ಚಾಗಿದ್ದಾವೆ, ಸೊ ಜನಕ್ಕೆ ರೀಚ್ ಆಗ್ತಾ ಇದ್ದಾವೆ. ಸೊ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ತುಂಬ ಇದ್ರ ಬಗ್ಗೆ ಗಣನೀಯವಾಗಿ ಚಿಂತೆ ಮಾಡಿದೆ, ಸಪೋರ್ಟ್ ಮಾಡ್ತಾ ಇದೆ. ಸೊ ಎಲ್ಲ ದೃಷ್ಟಿಯಿಂದ ಸೋಲಾರ್ ಜನಕ್ಕೆ ರೀಚ್ ಆಗ್ತಾ ಇದೆ, ಅವೇರ್ನೆಸ್ ಇದೆ, ಇದು ಸಾಲ. ಇನ್ನೂ ಕೂಡ ಜನ ಈ ಅವೇರ್ನೆಸ್ ಬಗ್ಗೆ ನಿಮ್ಮಂಥ ಮೀಡಿಯಾ ಹಾಗೆ ಪಬ್ಲಿಕ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕನ್ನೋದು ನನ್ನ ಭಾವನೆ. ಓಕೆ, ಈಗ ನಿಮ್ಮ ಉತ್ಪನ್ನಗಳು ಎಂದ ಕೂಡಲೇ ನಾವು ಏನು ಫೋಟೋಗಳಲ್ಲಿ ನೋಡಿದ್ದನ್ನೇ ಸೋಲಾರ್ ಎನರ್ಜಿ ಅಥವಾ ಸೋಲಾರ್ ಉಪಕರಣಗಳಂತ ಅಂದ್ಕೊಳ್ಬೇಕಾ, ಅಥವಾ ಬಂಡ್ ಸೋಲಾರ್ ಹೇಗೆ ತನ್ನ ಉತ್ಪನ್ನಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಏನೆಲ್ಲ ವಿಶೇಷಗಳು ಹೊಂದಿದೆ ಅಂತ ಅಂದ್ಕೊಳ್ಬೇಕು? ಇದೊಂದು ಒಳ್ಳೆಯ ಕ್ವಶನ್ಸ್ ನೀವು ಕೇಳಿರೋದು. ಯಾಕಂದರೆ ಸೋಲಾರ್ ಅಂದ ತಕ್ಷಣ ನಮ್ಮಲ್ಲಿ ತುಂಬ ತಲೆಗೆ ಬರುವಂಥದ್ದು ಕೆಲವೊಂದು ಪ್ರಾಡಕ್ಟ್ಗಳು. ಸೊ ಒಂದು ಸೋಲಾರ್ ವಾಟರ್ ಹೀಟರ್ ನಮ್ಮ ತಲೆಗೆ ಬರುತ್ತೆ, ಒಂದು ಲೈಟಿಂಗ್ ಸಿಸ್ಟಮ್ಸ್ ನಮ್ಮ ತಲೆಯಲ್ಲಿ ಬರುತ್ತೆ. ಆದರೆ ಇದೊಂದು ವಿಶಿಷ್ಟ ಏರಿಯಾ, ಇಲ್ಲಿ ಬೇಕಾದನ್ನು ಮಾಡ್ಬೋದು. ಇಲ್ಲಿ ಏನೆಲ್ಲ ಎನರ್ಜಿ ಅನ್ನುವಂಥ ಕರೆಂಟ್ನಿಂದ ನಡೆಯುತ್ತೆ ಅವೆಲ್ಲ ಸೋಲಾರ್ನಿಂದ ನಡೀಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಸೋಲಾರ್ನಲ್ಲಿ ಬಂಡ್ ಸೋಲಾರ್ನಲ್ಲಿ ಇರುವ ಪ್ರಾಡಕ್ಟ್ ಬಗ್ಗೆ ನೀವು ಹೇಳಿದಾಗ, ಒಂದು ವಾಟರ್ ಹೀಟರ್ ಇಲ್ಲಿ 100 ಲೀಟರ್ನಿಂದ ಹಿಡಿದು 2000 ಲೀಟರ್ವರೆಗಿನ ETC FPC ಅನ್ನುವಂಥ ಎರಡು ಥರದ ಸಿಸ್ಟಮ್ಸ್ಗಳನ್ನು ನಾವು ಕೊಡ್ತೀವಿ. ಇಲ್ಲಿ ETC ಅಂದರೆ ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಟ್ಯೂಬ್ ಸಿಸ್ಟಮ್ಸ್, ಇದಕ್ಕೆ ಗ್ಲಾಸ್ ಟ್ಯೂಬ್ಸ್ ಬರುತ್ತೆ, ಇವ್ಯಾಕ್ಯುಯೇಟೆಡ್ ಏರಿಯಾ ಇರುತ್ತೆ. ಸೊ ಇದು ಸ್ವಲ್ಪ ಚೀಪಲ್ಲಿ ಜನಕ್ಕೆ ತಲುಪುವಂಥ ಸಿಸ್ಟಮ್ಸು, ಮಾಡರ್ನ್ ಟೆಕ್ನಾಲಜಿ. ಹಾಗೆ ಓಲ್ಡ್ ಟೆಕ್ನಾಲಜಿ ಇರುವಂಥ FPC ಫ್ಲಾಟ್ ಪ್ಲೇಟ್ ಕಲೆಕ್ಟರ್, ಕಾಪರ್ ಟ್ಯೂಬ್ಸನ್ನು ಬಳಸುವಂಥದ್ದು, ಇದು ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಿದ್ವಿ. ಇದು ರಂಗದಲ್ಲಿ ನಮಗೆ ISI ಮಾರ್ಕ್ ಕೂಡ ಇದೆ, MNRE ಸರ್ಟಿಫಿಕೇಶನ್ ಇದೆ. ಸೊ ಎಲ್ಲ ಸರ್ಟಿಫಿಕೇಶನ್ ಇಟ್ಕೊಂಡು ನಾವು ಮಾರ್ತಾ ಇದ್ದೇವೆ. ಇದರ ಜೊತೆಗೆ ಇಲ್ಲಿ ಡೊಮೆಸ್ಟಿಕ್ನೂ ನಾವು ಟಾರ್ಗೆಟ್ ಮಾಡಿದ್ದೇವೆ, ಹಾಗೆಯೇ ಕಮರ್ಷಿಯಲ್ ಹೋಟೆಲು ಅಥವಾ ಸ್ಟೀಮ್ ಜನರೇಷನ್ನು ಈ ಥರದಕ್ಕೂ ಕೂಡ ನಾವು ಸೋಲಾರ್ನಲ್ಲಿ ಹೀಟರ್ನಲ್ಲಿ ಕೊಡ್ಬೋದು. ಇದಲ್ಲದೆ ಇನ್ನು ಸೋಲಾರ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ನ ಹೀಟಿಂಗನ್ನು ನಾವು ಮಾಡ್ಬೋದು. ಹೀಗೆ ರಾಜಸ್ಥಾನ ಉದಯಪುರ ಪ್ಯಾಲೇಸ್ನಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ನ ಎಂಟೈರ್ ಸ್ವಿಮ್ಮಿಂಗ್ ಪೂಲ್ನ 7 ಡಿಗ್ರಿ ಹೀಟ್ ಮಾಡಿ ಕೊಟ್ಟಿದ್ದೇವೆ. ಬೆಲ್ಗಾಮ್ನಲ್ಲಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ಹೀಟಿಂಗ್ ಸಿಸ್ಟಮ್ಸು, ಬೆಂಗಳೂರಿನಲ್ಲಿದೆ, ಅದು ಹುಬ್ಬಳ್ಳಿಯಲ್ಲಿ ಇವತ್ತು ರೀಸೆಂಟಾಗಿ ನಾವು ಮಾಡಿದ್ದೀವಿ. ಹೀಗೆ ತುಂಬ ಸ್ವಿಮ್ಮಿಂಗ್ ಪೂಲ್ ಹೀಟಿಂಗನ್ನು ನಾವು ಮಾಡಿದ್ದೀವಿ. ಇದೊಂದು ವಿಶೇಷತೆ ಇರುವಂಥ ಸಿಸ್ಟಮ್. ವಾಟರ್ ಕ್ಯೂಬಿಕ್ ಮೀಟರ್ಸ್, ಈಗ ಕೇರಳ ಎಂಟೈರ್ ಗೌರ್ಮೆಂಟ್ ನೀವು ನೀರನ್ನು ಎಷ್ಟು ಕ್ಯೂಸೆಕ್ಸ್ ಹೋಗಿದೆ, ಎಷ್ಟು ಆಳ ಇದೆ ಅಂತ ನೋಡ್ಲಿಕ್ಕೆ ವಾಟರ್ ಕ್ಯೂಸೆಕ್ಸ್ ಮೀಟರ್ನ ಯೂಸ್ ಮಾಡ್ತಾರೆ ಗೌರ್ಮೆಂಟು. ಅಲ್ಲೆಲ್ಲ ವಾಟರ್ ಕ್ಯೂಸಿಕ್ ಮೀಟರ್ಸ್ನ ಬಂಡ್ ಸೋಲಾರ್ನ ಬ್ಯಾಕಪ್ನಿಂದ ಉಪಯೋಗಿಸೋ ಥರದಲ್ಲಿ ಒಂದು R&D ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ದೇವೆ. ಅದನ್ನು ಯುಕೋಗೋವಾ ಜಾಪನೀಸ್ ಕಂಪ್ನಿ ಜೊತೆಗೆ ಒಡಂಬಡಿಕೆ ಮೂಲಕ ನಾವು ಮಾಡಿರುವಂಥ ಪ್ರಾಜೆಕ್ಟ್ ಅದು. ತುಂಬ ಜನ, ತುಂಬ ಮೀಡಿಯಾ ಇದನ್ನು ಶ್ಲಾಘಿಸಿದ್ದಾರೆ. ಸೊ ಇದಲ್ಲದೆ ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್ನಲ್ಲಿ ನಾವು ಹೇಳೋದಾದರೆ ಡೊಮೆಸ್ಟಿಕ್ ಸಿಸ್ಟಮ್ಸ್ನಲ್ಲಿ 2 ಲೈಟೋ 1 ಲೈಟೋ ಎಮರ್ಜೆನ್ಸಿ ಸೋಲಾರ್ ಲ್ಯಾಂಟರ್ನಿಂದ ಹಿಡಿದು
ಮೆಗಾವ್ಯಾಟ್ನವರೆಗೂ ನಾವು ಸೋಲಾರ್ನಲ್ಲಿ ಬ್ಯಾಕಪ್ನ ಕೊಡ್ಬೋದು. ಇಲ್ಲಿ ಸಣ್ಣ ಸಿಸ್ಟಮ್ಸು ಅವ್ರಿಗೆ ಎಷ್ಟು ಲೈಟ್ ಬೇಕು, 3 ತಾಸು 5 ತಾಸು 7 ತಾಸು ಈ ಥರದಲ್ಲಿ ನಾವು ಕೊಡ್ತೀವಿ. ಹಾಗೆ ಎಷ್ಟು ಏನು ರೇಡಿಯೋ ನಡಿಬೇಕು, ಟಿ ವಿ ನಡಿಬೇಕು ಅನ್ನೋದರಲ್ಲಿ ಎ ಸಿ ಸಿಸ್ಟಮ್ಸ್ ಅನ್ನೋದನ್ನು ಕೊಟ್ಟಿವಿ. ಆಲ್ಟರ್ನೇಟಿವ್ ಕರೆಂಟ್ ಸಿಸ್ಟಮ್ 230 ವೋಲ್ಟನ್ನು ನಡೆಯುವಂಥದ್ದು. ಇಲ್ಲಿ 66,000 ರೂಪಾಯಿಂದ ಹಿಡಿದು 5 ಲಕ್ಷದವರೆಗೂ ಇಂಡಿವಿಜುವಲ್ ಮನೆಗಳಿಗೆ ಹಾಕಲಿಕ್ಕೆ ಅವಕಾಶ ಇದೆ, ಅವರದಕ್ಕೇನು ಬೇಕು. ಇವಾಗ ರೀಸೆಂಟ್ ಬಂದಿರುವಂಥ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಸು, ಇಲ್ಲಿ ಏನು ಕೇಳಿದ್ರೆ ರೂಫಲ್ಲಿ ಕಂಪ್ಲೀಟಾಗಿ ಸೋಲಾರ್ ಛಾವಣಿಯನ್ನು ಮಾಡಿ ಸೊ ಅದರಲ್ಲಿ ಬರುವಂಥ ಕರೆಂಟ್ ಏನಿದೆ ಅವರದ್ದು ಇಕ್ವಿಪ್ಮೆಂಟ್ಗಳು ನಡೀತವೆ. ಹೆಚ್ಚಿಗೆ ಉಳಿದಿರೋದನ್ನು ನಾವು ಗ್ರಿಡ್ಡಿಗೆ ಎಕ್ಸ್ಪೋರ್ಟ್ ಮಾಡ್ತೇವೆ. ಸೊ ಈ ಗ್ರಿಡ್ಡಿಗೆ ಎಕ್ಸ್ಪೋರ್ಟ್ ಮಾಡಿದಾಗ ಗೌರ್ಮೆಂಟ್ ಒಂದು ಒಡಂಬಡಿಕೆ 25 ವರ್ಷಕ್ಕೆ ಮಾಡಿಕೊಟ್ಟಿರುತ್ತೆ. ಸೊ ಅದೇ ಥರದಲ್ಲಿ 7 ರೂಪಾಯಿ 8 ಪೈಸೆ ಅವ್ರಿಗೆ ಸಿಗುತ್ತೆ ಮನೆಯಲ್ಲಿಗಾದರೆ, ಅಥವಾ ನೀವು ಕಮರ್ಷಿಯಲಲ್ಲಾದರೆ ಅದಕ್ಕೆ ಆದಂಥ ಸ್ಲ್ಯಾಬ್ ಮೇಲೆ ರೇಟ್ಗಳಿದ್ದಾವೆ, ಅಪ್ ಟು 6 ರೂಪಾಯಿ 6.5 ರೂಪಾಯಿ 7 ರೂಪಾಯಿ ಈ ಥರದಲ್ಲಿ. ಮತ್ತು ಕ್ಯಾಪ್ಟಿವ್ ಕನ್ಸಮ್ಷನ್ಗೆ ಉಪಯೋಗಿಸುವವರು ಇವಾಗಲೇ ಆಲ್ರೆಡಿ ಇಂಡಸ್ಟ್ರಿ ಎಲ್ಲ ಮಾಡಿದವರು, ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿರುವವರು 150 ರಿಂದ 250 ಕಿಲೋವ್ಯಾಟ್ಗೆ ಆಲ್ರೆಡಿ ಸ್ಯಾಂಕ್ಷನ್ ತೊಗೊಂಡಿರೋರು ಅವರೇ 9 ರೂಪಾಯಿ 10 ರೂಪಾಯಿ ಕಟ್ತಾ ಇರುವಂಥ ಪರಿಸ್ಥಿತಿ ಇದೆ. ಅವ್ರು ಕ್ಯಾಪ್ಟಿವ್ ಕನ್ಸಮ್ಷನ್ ಉಳಿಸಿದರೆ ಅಷ್ಟು ಕೂಡ ಕರೆಂಟಿನಿಂದ ಉಳಿಯುತ್ತೆ. ಆವಾಗ ಇದಕ್ಕೆ ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಬೆನಿಫಿಟ್ ಇದೆ, 80% ಆಕ್ಸಿಲರೇಟೆಡ್ ಡಿಪ್ರಿಸಿಯೇಷನ್ ಬೆನಿಫಿಟ್ ಇದೆ, ಅಂದರೆ 30% ಟ್ಯಾಕ್ಸ್ ಸೇವಿಂಗ್ ಕೂಡ ಇದರಲ್ಲೇ ಆಗ್ತಾ ಇರೋದ್ರಿಂದ ಸೊ 4.5ರಿಂದ 6 ವರ್ಷದ ಒಳಗಡೆ ಅವ್ರು ಹಾಕಿದ ಹಣ ಬರುವಂಥ ಅವಕಾಶ ಇದೆ. ಇದೊಂದು ಕೂಡ ಸೋಲಾರ್ನಲ್ಲಿರುವಂಥ ಸಿಸ್ಟಮ್ಸ್ಗಳು. ಇದಲ್ಲದೆ ತುಂಬ ಪೆಟ್ರೋಲ್ ಬಂಕ್ಗಳು ಸೋಲಾರಿಂದ ನಡೀತವೆ. ಅದಾದಮೇಲೆ ಸೊ ಸೋಲಾರ್ ಪಂಪ್ ಸೆಟ್ಟನ್ನು ರೈತರಿಗೆ ನಾವು ಈಗ ಕೊಡ್ತಾ ಇದ್ದೀವಿ. ಸೋಲಾರ್ LED ಲೈಟ್ಸ್ಗಳನ್ನು ಇವತ್ತು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಬೇರೆಲ್ಲ ಕಂಪ್ನಿಗೆ ಯಾವುದೇ ಥರದ ಅದಕ್ಕಿಂತ ಒಂದು ಸ್ಟೆಪ್ಪಲ್ಲಿ ಮೇಲ್ಗಡೆ ಇದ್ದೀವಿ ಅನ್ನೋಷ್ಟು ಹೈಯರ್ ಟೆಕ್ನಾಲಜಿಯಲ್ಲಿ ಇವತ್ತು ಕೊಡ್ತಾ ಇದ್ದೀವಿ. ಸೊ ಅದಾದಮೇಲೆ ಅಮರ್ಜೆನ್ಸಿ ಲ್ಯಾಂಪ್ಗಳನ್ನು ನಾವು ಮಾರ್ಕೆಟಿಗೆ ಬಿಟ್ಟಿದ್ದೇವೆ. ಹಾಗೆ ರೀಸೆಂಟಾಗಿ ಜರ್ಮನಿಯ ಒಂದು ಕಂಪ್ನಿ ವಚ್ಚೆ ಟೈಅಪ್ ಮಾಡಿ ಹೀಟ್ ಪಂಪನ್ನು ಮಾರ್ಕೆಟಿಗೆ ಬಿಟ್ಟಿದ್ದೇವೆ, ಹೀಟ್ ಪಂಪ್ ಟೆಕ್ನಾಲಜಿ. ಹೀಗೆ ಹೊಸ ಹೊಸದು ಏನು ರಿನ್ಯೂವೇಬಲ್ ಎನರ್ಜಿಯಲ್ಲಿ ಬರುತ್ತೆ, ಅದೇ ಥರ ಸಣ್ಣ ಮೈಕ್ರೋ ವಿಂಡನ್ನು ನಮ್ಮ ಸೋಲಾರ್ ಜೊತೆಗೆ ಬೆರೆಸ್ಬಿಟ್ಟು ಜನಕ್ಕೆ ಕೊಡುವ ಥರದ ಸಿಸ್ಟಮ್ಸನ್ನು ಮಾಡಿದ್ವಿ. ಹೀಗೆ ಎಲ್ಲ ರಂಗದಲ್ಲಿಯೂ ಕೂಡ ರಿನ್ಯೂವೇಬಲ್ ಎನರ್ಜಿಯಲ್ಲಿ ನಾವು ನಿಮಗೆ ಸೊಲ್ಯೂಷನ್ ಕೊಡಲಿಕ್ಕೆ ಶಕ್ತರಿದ್ದೆ. ಸೊ ಬಹುಶಃ ಬಂಡ್ ಸೋಲಾರ್ ಅನ್ನು ಯಾವುದನ್ನು ಬಿಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಎಲ್ಲೆಲ್ಲ ಚಾನ್ಸ್ ಇದೆ, ಸಾಧ್ಯ ಉಂಟು, ಅಲ್ಲೆಲ್ಲ ಬಹುಶಃ ಒಂದು ಪ್ರಕೃತಿಯನ್ನು ಬಳಸ್ಕೊಂಡು ಮನುಷ್ಯ ತನಗೆ ಲಾಭ ಆಗುವ ಹಾಗೆ ಮತ್ತು ತನಗೆ ಅನುಕೂಲ ಆಗುವ ಹಾಗೆ. ಸೊ ಹಾಗಾದ್ರೆ ಇದೊಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಐಡಿಯಾ ಅಂತ ಅನ್ಕೊಳ್ಬೇಕಾ? ಖಂಡಿತ ಸರ್. ಯಾಕಂದ್ರೆ ಇವಾಗ ನೀವು ನೋಡಿರಬಹುದು, ಇವಾಗ ರೀಸೆಂಟ್ ಆಗಿ ಒಂದು ಪೇಪರ್ ನಲ್ಲಿ ನಾನು ನೋಡಿದೆ. ಸೊ ಏನ್ ಕೇಳಿದೆ, ನಾವು 2000 ಮೆಗಾವ್ಯಾಟ್ಸ್ ನಷ್ಟು ಕೊಡ್ತಾ ಇರೋದನ್ನ ನಾವು 6000ಕ್ಕೆ ಏರಿಸಿದ್ದೇವೆ, ಇನ್ನು 4000 ಈ ಒಂದು 3 ದಿನದ ಹಿಂದಿನ ಪೇಪರ್ ಅಲ್ಲಿ ನೋಡಿದ್ವಿ. ಅಂದ್ರೆ ಯಾರು ಕೂಡ ನೆಗೆಟಿವ್ ಮಾತಾಡ್ತಾ ಇಲ್ಲ. ಸೋಲಾರ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಅಂತಂದ್ರೆ ನಿಜವಾಗಿಯೂ ಅವ್ರ ಬಗ್ಗೆ ಒಂದು ಕೆಂಪು ಕಣ್ಣನ್ನು ನಾವು ಇರಿಸಬೇಕಾದಂಥ ಪರಿಸ್ಥಿತಿ ಇವತ್ತಿದೆ. ಯಾಕಂದ್ರೆ ಇದು ನೇಚರ್ ನಮ್ಗೆ ಕೊಟ್ಟಂತ ಫ್ರೀ ಪವರ್, ಇದನ್ನ ನಾವು ಉಪಯೋಗಿಸುವಂಥದ್ದು ಅಂತ ಇತ್ತು. ಈಗ ಅದರಿಂದಾಗಿ ಆದಾಯ ಬರುತ್ತೆ, ಬೇರೆಲ್ಲ ಆದಾಯ ವರ್ಗಕ್ಕಿಂತ ಇಲ್ಲಿ ಹೆಚ್ಚು ಆದಾಯ ಇದೆ ಅನ್ನೋ ಥರದಲ್ಲಿ ಇದೆ. ಅಂದ್ರೆ ನೀವು ಜಸ್ಟ್ ತಿಳ್ಕೊಳ್ಳಿ, ಇಲ್ಲಿ 5 ರಿಂದ 7 ವರ್ಷದೊಳಗೆ ನಾವು ಹಾಕಿದ ಹಣ ಬರುತ್ತೆ, ಮತ್ತೆ 25 ವರ್ಷ ಫ್ರೀಯಾಗಿ ನಾವು ಅವ್ರಿಗೆ ಕೊಟ್ಟಿರೋ ಸಿಂಕ್ರನೈಸ್ ಆಗಿ ಹಣದಕ್ಕೆ ನನಗೆ ಬ್ಯಾಂಕ್ನಲ್ಲಿ ಇಟ್ಟಲ್ಲಿ ನನಗೆ 8% ಸಿಗುತ್ತೆ, ಇಲ್ಲಿ ನನಗೆ 13-15% ಸಿಗುತ್ತೆ ಅಂದಾಗ ಖಂಡಿತ ಇದನ್ನು ನಾವು ಗಣ್ಯವಾಗಿ ನಾವು ತಗೊಳ್ಬೇಕಾದ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ನೆಟ್ ಮತ್ತು ಗ್ರಾಸ್ ಮೀಟರಿಂಗ್ ಅಂತ ಕೇಳಿದ್ದೇವೆ ನಾವು. ಸೊ ಹೇಗೆ ಇದು ನಾವು ಉತ್ಪಾದನೆ ಮಾಡುವಂತ ವಿದ್ಯುತ್ಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ, ಏನು ಪಾಲಿಸಿ ಅನ್ನೋದು? ಇಲ್ಲಿ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನುವಂಥದ್ದು ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನಮ್ಮ ಜನಕ್ಕೆ ಕೊಟ್ಟಿರುವಂಥ ಅವಕಾಶ. ಸೌರ ಛಾವಣಿ ಯೋಜನೆ ಅಂತ ಕರೀತಾರೆ ಇದನ್ನು. ಇಲ್ಲಿ ಮೊದಲು ಹೇಗಿತ್ತು ಅಂದರೆ ನೆಟ್ ಮೀಟರಿಂಗ್ ಅನ್ನುವಂಥದ್ದು ಒಂದು ಸ್ವಲ್ಪ ಟೆಕ್ನಿಕಲ್ ವರ್ಡ್ ಆದರೆ ಜನಕ್ಕೆ ಅರ್ಥ ಆಗೋದಿಲ್ಲ ಅನ್ನೋದ್ರಿಂದ ನೀವು ಕೇಳಿದ್ದು ರೀಚ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೆಟ್ ಮೀಟರಿಂಗ್ ಅಂತಂದಾಗ ಏನು ಮಾಡ್ತಾರೆ, ಸೊ ನಾವು ಎಷ್ಟು ಯೂಸ್ ಮಾಡಿದ್ದೇವೆ ಮತ್ತು ಎಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ಬೋದು, ನಮ್ಮ ಸಿಸ್ಟಮ್ ಎಷ್ಟು ಜನರೇಷನ್ ಮಾಡಿದೆ ಸೋಲಾರ್ ಸಿಸ್ಟಮ್, ಇವೆರಡನ್ನು ಎಲ್ಲಿ ಕೂಡ ಕ್ಯಾಲ್ಕುಲೇಷನ್ ತಗೊಳ್ಳೋದಿಲ್ಲ. ಸೊ ಟೋಟಲ್ ಆಗಿ ನಾವು ಯೂಸ್ ಮಾಡಿರುವಂಥ ಯೂನಿಟ್ಗಳನ್ನು ಯೂಸ್ ಮಾಡಿರೋ ನಾವು ಜನರೇಷನ್ ಮಾಡಿದ ಯೂನಿಟ್ ಮಾರಿದ ಯೂನಿಟ್ ಮಾರಬೇಕು ಅಂತ ಸಿಂಕ್ರನೈಸ್ ಆಗಿ ಹೋಗಿದ ಯೂನಿಟ್ನಲ್ಲಿ ಕಳೆದು ಉಳಿದಿರುವುದಕ್ಕೆ ನೆಟ್ ಎಷ್ಟು ಬರುತ್ತೆ ಅಷ್ಟಕ್ಕೆ 7 ರೂಪಾಯಿ 8 ಪೈಸೆ ಕೊಡುವಂಥದ್ದಕ್ಕೆ ನೆಟ್ ಮೀಟರಿಂಗ್ ಅಂತ ಕರೀತಾರೆ. ಅಂದರೆ ನಾವು ಯೂಸ್ ಮಾಡಿರ್ತೀವಿ, ನಾವು ಕೊಟ್ಟದ್ದು ಸಿಂಕ್ರನೈಸ್ ಮಾಡಿ ಎಕ್ಸ್ಪೋರ್ಟು ಮಾಡ್ತೇವೆ. ಸೊ ಅದರಲ್ಲಿ ಲೆಸ್ ಮಾಡಿ ಉಳಿದಿರೋದಕ್ಕಷ್ಟೇ ನಾವು ಏನು ಒಡಂಬಡಿಕೆ ಇದೆ ಅಷ್ಟನ್ನು ಕೊಡ್ತೀವಿ, ಇದು ನೆಟ್ ಮೀಟರಿಂಗ್. ಗ್ರಾಸ್ ಮೀಟರಿಂಗ್ ಅಂದರೆ ಆ ಥರ ಅಲ್ಲ, ನಾವು ಎಷ್ಟು ನಮ್ಮ ಸೋಲಾರ್ ಸಿಸ್ಟಮ್ಸಲ್ಲಿ ಜನರೇಷನ್ ಆಗುತ್ತೆ ಅಷ್ಟನ್ನು ಎಕ್ಸ್ಪೋರ್ಟ್ ಮಾಡ್ತೀವಲ್ವ ಅಷ್ಟಕ್ಕೂ 7 ರೂಪಾಯಿ 8 ಪೈಸೆ ಗೌರ್ಮೆಂಟ್ ನಮ್ಗೆ ಕೊಡುತ್ತೆ, ಇದಕ್ಕೆ ಗ್ರಾಸ್ ಮೀಟರಿಂಗ್ ಅಂತಾರೆ. ಅಂದ್ರೆ ನಾವೇನು ಯೂಸ್ ಮಾಡ್ತೀವಿ ಎಲೆಕ್ಟ್ರಿಸಿಟಿ ಅಷ್ಟಕ್ಕೆ ನಾವು 3 ರೂಪಾಯೋ 3.5 ರೂಪಾಯೋ 4 ರೂಪಾಯೋ ಏನು ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಷ್ಟು ಮಾತ್ರ ನಾವು ಕೊಡ್ತಾ ಇರ್ತೀವಿ. ಈ ಎರಡರಲ್ಲಿ ವ್ಯತ್ಯಾಸ ಇದೆ. ಸೊ ಇದರಲ್ಲಿ ಕೆಲವುದರಲ್ಲಿ ಗ್ರಾಸ್ ಮೀಟರ್ ಜನಕ್ಕೆ ಉತ್ತಮ ಅನಿಸುತ್ತೆ, ಕೆಲವುದರಲ್ಲಿ ನೆಟ್ ಮೀಟರಿಂಗ್ ಉತ್ತಮ ಅನಿಸುತ್ತೆ. ಯಾರು ಕಮ್ಮಿ ಯೂಸ್ ಮಾಡ್ತಾರೆ
ಅವರಿಗೆ ಗ್ರಾಸ್ ಮೀಟರ್ ನಿಜವಾಗಿಯೂ ಹೆಲ್ಪ್ ಆಗುತ್ತೆ ಅಥವಾ ನೆಟ್ ಮೀಟರಿಂಗ್ ಹೆಲ್ಪ್ ಆಗುತ್ತೆ ಸಾರಿ ಸೊ ಯಾರು ಹೆಚ್ಚಿಗೆ ಯೂಸ್ ಮಾಡ್ತಾರೆ ಅವರು ಇದನ್ನು ಹೆಚ್ಚು ಯೂಸ್ ಮಾಡ್ತಾರೆ ಅವ್ರಿಗೆ ಗ್ರಾಸ್ ಮೀಟರಿಂಗ್ ಹೆಚ್ಚು ಯೂಸ್ ಆಗುತ್ತೆ ಯಾಕಂದ್ರೆ ನಾವು ಕೊಡೋದಕ್ಕೆ 2 ರೂಪಾಯಿ 8 ಪೈಸೆ ಸಿಗುತ್ತೆ ನಾವು ತಗೊಳ್ಳೋದು 3 ರೂಪಾಯಿ ಆಗುತ್ತೆ ಸೊ ಈ ಥರ ಯಾವ್ದು ಬೇಕು ಚಾಯ್ಸ್ ಮಾಡಲಿಕ್ಕೆ ಅವಕಾಶ ಕಸ್ಟಮರಿಗೆ ಇದೆ ಇದು ನಿಜವಾಗಿಯೂ ನಾವು ನಮ್ಮಂತ ಸೋಲಾರ್ ಕಂಪನಿ ಅವರು ನಾವು ಅವ್ರಿಗೆ ಕರೆಕ್ಟ್ ಗೈಡ್ ಮಾಡಿದ್ರೆ ಯಾವ್ದು ಬೆಟರ್ ಅನ್ನೋದ್ರ ಮೇಲ್ಗಡೆ ಅವ್ರು ಡಿಸಿಷನ್ ತಗೊಳ್ಬೇಕಾಗುತ್ತೆ ಒಂದು ಸರಿ ತಗೊಂಡ ಮೇಲೆ 25 ವರ್ಷ ಆ ಒಡಂಬಡಿಕೆ ಇರುತ್ತೆ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಸೊ ಇದು ನಮ್ಮ ನಾವು ಅವ್ರಿಗೆ ಕರೆಕ್ಟ್ ಆಗಿ ಗೈಡ್ ಮಾಡಬೇಕಾಗುತ್ತೆ ಸೊ ಈ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ತಿಂಗಳಲ್ಲಿ ಬಹುಶಃ ಹೆಚ್ಚಾಗಿ ಜನ ವಿದ್ಯುತ್ನ ಸಮಸ್ಯೆಯಿಂದ ಬಳಲ್ತಾರೆ ಸೊ ಅನಿವಾರ್ಯವಾಗಿ ಅಗತ್ಯವಾಗಿ ಮತ್ತೆ ಬೇಕೇ ಬೇಕು ಅಂತ ನಾವು ಸೋಲಾರ್ಗೆ ಮೊರೆ ಹೋಗಲೇಬೇಕು ಬೇರೆ ಆಪ್ಷನ್ ಕೂಡ ಇರುವುದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಗ್ರಾಹಕರು ನಿಮ್ಮ ಹತ್ರ ಖರೀದಿಗೆ ಬಂದರೆ ಏನಾದರೂ ಸೌಲಭ್ಯ ಅಥವಾ ಏನಾದರೂ ಹೆಚ್ಚಿನ ಆಕರ್ಷಣೆ ಏನಾದರೂ ಆಫರ್ಸ್ ಇದೆಯಾ ಒಳ್ಳೆಯ ಕ್ವಶನ್ಸ್ ಇದು ಯಾಕಂದರೆ ಸೌರ ಕ್ಷೇತ್ರದಲ್ಲಿ 9 ತಿಂಗಳ ಬಿಸ್ನೆಸ್ಸು ಮತ್ತು ಜನವರಿ ಫೆಬ್ರವರಿ ಮಾರ್ಚ್ನ ಬಿಸ್ನೆಸ್ಸು ಆಲ್ಮೋಸ್ಟ್ ಆಲ್ ಈಕ್ವಲ್ ಆಗಿರುತ್ತೆ ಅಂದರೆ ಅಷ್ಟೊಂದು ಸೀಸನೈಸ್ಡ್ ಇರುತ್ತೆ ಯಾಕಂದರೆ ಈ ದಿನಗಳಲ್ಲಿ ಜನಕ್ಕೆ ಸೋಲಾರ್ ಬೇಕು ಅನ್ನೋಂಥದ್ದು ಇರುತ್ತೆ ಇವಾಗ ನಾವು ಬಂಡ್ ಸೋಲಾರ್ನಿಂದ ಏನು ಮಾಡಿದ್ದೀವಿ ಕೆಲವೊಂದು ಆಫರ್ಗಳನ್ನು ಜನಕ್ಕೆ ಕೊಟ್ಟಿದ್ದೇವೆ ಅಂದರೆ ನಮ್ಮ ಬಂಡ್ ಸೋಲಾರ್ ವಾಟರ್ ಹೀಟರ್ಸ್ ಯಾರು ತೊಗೊಳ್ತಾರೆ 100 ಲೀಟರಿಂದ ಯಾವುದೇ ಕೆಪ್ಯಾಸಿಟಿ ತೊಗೊಳ್ಳಿ ಅವರಿಗೊಂದು ಬಂಡ್ ಸೋಲಾರ್ ಪಿಂಗು ಅನ್ನುವಂಥ ಒಂದು ಎಮರ್ಜೆನ್ಸಿ ಲ್ಯಾಂಪ್ ಅಂದರೆ 1438 ರುಪೀಸ್ ಇದೆ ಅದನ್ನು ಫ್ರೀಯಾಗಿ ನಾವು ಅವ್ರಿಗೆ ಕೊಡ್ತಿದ್ದೀವಿ ಯಾವುದೇ ಜನ ಪ್ರೈಸ್ ಹೆಚ್ಚಿಗೆ ತಗೊಳ್ತಾ ಇಲ್ಲ ಈ ಅವಕಾಶ ನಾವು ಜನಕ್ಕೆ ಕೊಟ್ಟಿದ್ದೇವೆ ಹಾಗೆಯೇ ಸೊ ಈ ಕೆಲವೊಂದು ಇ ಎಮ್ ಐ ಬೇಸ್ಡ್ ಮೇಲೆ ತಗೊಳ್ಳುವಂಥವರಿಗೆ ಕ್ರೆಡಿಟ್ ಕಾರ್ಡಲ್ಲೇ ಇ ಎಮ್ ಐ ಬೇಸ್ನ ನಾವು ಟೈಅಪ್ ಮಾಡ್ಕೊಂಡಿದ್ದೇವೆ ಸೊ ಅದ್ರ ಮೇಲೆ ಇ ಎಮ್ ಐ ಅಲ್ಲಿ ಅವರಿಗೆ 6 ಬೇಕು 9 ಬೇಕು 10 ಬೇಕು ಈ ಥರ ತಗೊಳ್ಳಿಕ್ಕೆ ಅವಕಾಶ ಇದೆ ಈ ಥರ ಡಿಫ್ರೆಂಟ್ ಆಫರ್ಸನ್ನ ನಾವು ಕೊಟ್ಟಿದ್ವಿ ಕೆಲವೊಂದು ಆಫರ್ಸನ್ನು ಕೆಲವು ಮಂತ್ನಲ್ಲಿ ತೆಗಿತೇವೆ ಲಾಸ್ಟ್ ಮಂತ್ವರೆಗೆ ಸೊ ನಮ್ಮಲ್ಲಿ 1 kW ಸಿಸ್ಟಮ್ಸ್ ತೊಗೊಂಡವರಿಗೆ ಬ್ಯಾಂಕಾಕ್ ಟ್ರಿಪ್ನ ಕೊಟ್ಟಿದ್ವಿ ಅದು ಇವಾಗ ಇಲ್ಲ ಈ ಥರದ ಕಂಟಿನ್ಯೂಸ್ ಆಗಿ 3 ತಿಂಗಳಿಗೆ ನಮ್ಮದು ಏನು ಬೇಕು ಜನಕ್ಕೆ ಯಾವ್ದು ತಗೊಳ್ಬಹುದು ಯಾವುದನ್ನು ಪ್ರಮೋಟ್ ಮಾಡಬೇಕು ಅನ್ನೋದ್ರ ಮೇಲ್ಗಡೆ ಖಂಡಿತ ನಾವು ಅದನ್ನು ಜನರ ರೆಸ್ಪಾನ್ಸ್ ಹೇಗಿದೆ ಇವತ್ತಿನ ದಿನದಲ್ಲಿ ಖಂಡಿತ 4 ವರ್ಷದ ಬಂಡ್ ಸೋಲಾರ್ ಒಂದು ಮಗು ಅಂತ ನಾವು ಕರಿಬಹುದು ಸೊ ನಾವು ಇವತ್ತು ಲಯನ್ಸ್ ಶೇರ್ನ ತಗೊಂಡಿದ್ದೀವಿ ಐ ಥಿಂಕ್ ಸೋಲಾರ್ ರೂಫ್ ಟಾಪ್ ಕ್ಷೇತ್ರದಲ್ಲಿ ಐ ಥಿಂಕ್ ಸಿಂಹಪಾಲನ ನಮ್ಮ ಹತ್ರ ಇದೆ ನೀವು ಯಾವುದೇ ವೆಬ್ಸೈಟಿಗೆ ಹೋಗಿ ಯಾವುದು ಸೋಲಾರ್ ಹೆಚ್ಚಿಗೆ ಎಲ್ಲಿ ಹೋಗಿದೆ ಅಂತ ನೋಡಿದ್ರೆ ನೀವು ಬಂಡ್ ಸೋಲಾರ್ನ ಇವತ್ತು ಕಾಣಿಸುತ್ತೆ ಎಷ್ಟು ನಂಬರ್ಸ್ ಅಂತ ನೋಡಿದ್ರೆ ಯಾರಿಗೂ ನಾವು ಇಷ್ಟು ಮಾಡಿದೀವಿ ಅಂತ ಹೇಳುವಂಥದ್ದಿಲ್ಲ ನಾನು ಫಸ್ಟು ಎಲ್ಲರೂ ನಾವು ಹಾಗೆ ಹೇಳ್ತೀವಿ ಪ್ಲೇಯರ್ಸ್ಗಳು ಆದರೆ ಬಂಡ್ ಸೋಲಾರಿಗೆ ಅದರ ಅವಶ್ಯಕತೆ ಇಲ್ಲ ಸೊ ನೀವು ಹೋದರೆ ಸಿಂಹಪಾಲ್ ನಮ್ಮದಿದೆ ಸೊ ಜನ ಅತಿ ಹೆಚ್ಚು ಜನ ತಗೊಳ್ತಾ ಇದ್ದಾರೆ ಅಂತಂದರೆ ಖಂಡಿತ ಸೊ ಈ ಸಿಸ್ಟಮ್ಸ್ ನೋಡ್ಬೋದು ಮತ್ತು ನಮ್ಮಲ್ಲಿ ಯಾವ ಕೆಪ್ಯಾಸಿಟಿ ಸಿಸ್ಟಮ್ ಅವ್ರು ತಗೊಳ್ಳೋದಾದ್ರೂ ಹತ್ತಿರದಲ್ಲಿ ಹಾಕಿದ್ದಿದೆ ಅವ್ರು ಹೋಗ್ಬೋದು ಟಚ್ ಮಾಡಿ ಫೀಲ್ ಮಾಡಿ ಸೊ ಅವರಿಗೆ ಅವರಿಂದ ಸರ್ವಿಸನ್ನ ಕೇಳಿ ತಗೊಳ್ಳಿಕ್ಕೆ ಅವಕಾಶ ಇದೆ ಸೊ ಆ ದೃಷ್ಟಿಯಿಂದ ಸೊ ಕಾಂಪಿಟೀಷನ್ನಿಂದ ನಾವು ತುಂಬ ಮೇಲ್ಗಡೆ ಇದ್ದೀವಿ ವಿಭಿನ್ನ ಇದ್ದೀವಿ ವಿಶೇಷತೆ ಇದೆ ನಮ್ಮ ಹತ್ರ ನಮ್ಮ ಸಿಸ್ಟಮ್ಸ್ ಕ್ವಾಲಿಟಿ ಇದೆ ಖಂಡಿತವಾಗಿ ಸೊ ನಾವು ಎದೆ ತಟ್ಕೊಂಡು ಅದನ್ನು ಹೇಳುವಂಥ ಅರ್ಹತೆ ನಮಗಿದೆ ಅಂತ ಅನ್ಸ್ಕೊಂಡಿದೆ ಸರಿ ಈಗ ಎಷ್ಟೇ ಒಂದು ನಂಬರ್ 1 ಸ್ಥಾನದಲ್ಲಿ ಇದ್ರೂ ಕೂಡ ಗುಣಮಟ್ಟ ಯಾವತ್ತು ಕಾಯ್ದುಕೊಂಡು ಬರಲೇಬೇಕು ಸೊ ನೀವು ಒಂಚೂರು ಮೈ ಮರೆತರೂ ಕೂಡ ಇನ್ನೊಬ್ರು ಬಂದ ಆ ಸ್ಥಾನವನ್ನು ಆಕ್ರಮಿಸಿಕೊಳ್ತಾರೆ ಒಂದು ಗುಣಮಟ್ಟ ಮತ್ತೊಂದು ದರ ನೀವು ತುಂಬಾ ದೊಡ್ಡ ಹಣ ಇಟ್ಟರೆ ಅಂದ್ರೆ ಹೆಚ್ಚು ಪ್ರೈಸ್ ಇಟ್ಟರೆ ಅದು ಕೂಡ ಜನರಿಗೆ ಕೆಲವೊಮ್ಮೆ ಆಗ್ಲಿಕ್ಕಿಲ್ಲ ಅಂದ್ರೆ ಬೇರೆದಕ್ಕೆ ಹೋಗುವ ಚಾನ್ಸ್ ಉಂಟು ಸೊ ದರ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಒಂದು ಸವಾಲು ಅದನ್ನ ನೀವು ಎಷ್ಟು ವರ್ಷ ಮಾಡಿಕೊಂಡು ಬಂದಿದ್ದೀರಿ ಆದರೂ ಹೇಗೆ ಕಾಂಪಿಟೇಷನ್ ಹೇಗಿದೆ ಅಂತ ಅನಿಸ್ತಾ ಇದೆ ಇಲ್ಲಿ ಕಾಂಪಿಟೇಷನ್ಸ್ ನನಗೆ ನಿಜವಾಗಿಯೂ ಕಾಂಪಿಟೇಷನ್ ಇರುವುದು ಸೂರ್ಯನ ಜೊತೆಗೆ ಅಂದರೆ ಪ್ರಕೃತಿಯ ಜೊತೆಗೆ ನಾವು ಕಾಂಪಿಟೇಷನ್ಸ್ ಅಂತ ನಮ್ಮದೇ ಥರದ ಸ್ಟೈಲ್ನಲ್ಲಿ ಮಾರ್ಕೆಟ್ ಮಾಡುವವರು ಇಲ್ಲವೇ ಇಲ್ಲ ಯಾಕಂದರೆ ಮಾರ್ಕೆಟ್ನಲ್ಲಿ ಕೆಲವೊಂದು 3-4 ವರ್ಗದ ಸೋಲಾರ್ ಕಂಪ್ನಿ ಇದೆ ನಮ್ಗೆ ಸೋಲಾರ್ ಕಂಪ್ನಿ ಅಂದಾಗ ಎಲ್ಲರೂ ಒಂದೇ ಥರ ಆದಂಗೆ ಕಾಣುತ್ತೆ ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ ಚೈನಾದಿಂದ ಸಿಸ್ಟಮ್ಸು ಅಥವಾ ಬೇರೆ ಯಾವುದೋ ದೇಶದಿಂದ ಸಿಸ್ಟಮ್ಸನ್ನು ಇಂಪೋರ್ಟ್ ಮಾಡಿ ಇಲ್ಲಿ ಟ್ರೇಡಿಂಗ್ ಮಾಡ್ತಾರೆ ಅವರು ಸೋಲಾರ್ ಕಂಪ್ನಿಯವರೇ ಆಗಿರ್ತಾರೆ ಸೊ ಅದಾದ ಮೇಲೆ ಕೆಲವೊಬ್ಬರು ಸೋಲಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ವಾಟರ್ ಹೀಟರ್ನ ಮಾತ್ರ ಇನ್ನೊಂದು ಕಂಪ್ನಿಗೆ OEM ಸಪ್ಲೈ ಆಗಿ ಕೊಡ್ತಾರೆ ಅವರು ಸೋಲಾರ್ ಕಂಪ್ನಿ ಅನ್ಸ್ಕೊಳ್ತಾರೆ ಇನ್ನೊಂದು ಮೆಗಾವ್ಯಾಟ್ನ ಪ್ರಾಜೆಕ್ಟ್ನ ಕನ್ಸಲ್ಟೆನ್ಸಿ ಮಾಡೋದು EPC ಕಾಂಟ್ರಾಕ್ಟ್ ಮಾಡೋದು ಅದನ್ನು ಮಾತ್ರ ಮಾಡ್ತಾರೆ ಸೊ ಈ 3 ವರ್ಗ ಇದೆ ಸೊ ಅದಾದಮೇಲೆ 4ನೇ ವರ್ಗ ನಾವಿರುವಂಥದ್ದು ಇಲ್ಲಿ ಸೋಲಾರಲ್ಲಿ ಬರುವಂಥ ರಿನ್ಯೂವೇಬಲ್ ಎನರ್ಜಿಯಲ್ಲಿ ಬರುವಂಥ ಎಲ್ಲ ಸಿಸ್ಟಮ್ಸ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಕೆಲವೊಂದು ಸಿಸ್ಟಮ್ಸನ್ನು ಇಂಪೋರ್ಟ್ ಕೂಡ ಮಾಡ್ತೇವೆ ಸೊ ಇಲ್ಲಿ ಬಂದು ಅದನ್ನು ನಾವು ನಮಗೆ ಹೇಗೆ ಬೇಕು ಯಾವುದು ಈಗ ಕೆಲವೊಂದು ನಾವು ಸೋಲಾರ್ ರೂಫ್ ಟಾಪ್ ಅಂದಾಗ ಇಟಲಿಯಿಂದ ನಾವು ಇನ್ವರ್ಟರ್ಸನ್ನು ತೆಗೆದು ಅದಕ್ಕೆ
ಜೊತೆಗೇನೆ ಹಾಕಿರ್ತೀವಿ. ಸೊ ಅದೇ ಥರ ಮಾಡ್ಯೂಲ್ಸ್ ಅನ್ನು ಯು ಎಸ್ ಅಥವಾ ಯು ಕೆ ತೈವಾನಿಂದ ನಾವು ಇಂಪೋರ್ಟ್ ಮಾಡ್ತೇವೆ. ಸೊ ಈ ಥರ ಎಲ್ಲ ದೇಶದ ಇಂಪೋರ್ಟ್ ಎಕ್ಸ್ಪೋರ್ಟರ್ ಕೂಡ ಇಲ್ಲಿ ಹೊಂದುತ್ತೆ. ಅದೇ ಥರ ಜನಕ್ಕೆ ಡೈರೆಕ್ಟಾಗಿ ಕೊಡ್ತೇವೆ ಅಥವಾ ನಮ್ಮ ಚಾನಲೈಸ್ ಆಗಿ ಅಂದರೆ ನಮ್ಮ ಡೀಲರ್ಸ್ ಅಥವಾ ಮಾಸ್ಟರ್ ಡೀಲರ್ ಜೊತೆಗೆ ಕೂಡಿ ಅವ್ರಿಗೆ ನಾವು ಕೊಡ್ತೇವೆ. ಸರ್ವಿಸನ್ನು ನಾವು ಇಟ್ಕೊಂಡಿದ್ದೇವೆ. ನಾವಂದರೆ ಇಲ್ಲಿ ದರ ಅನ್ನುವಂಥದ್ರಲ್ಲಿ ಖಂಡಿತ ನಾವು ಕಾಂಪಿಟೀಷನ್ಗೆ ಆ್ಯಪಲ್ ಟು ಆ್ಯಪಲ್ ಕಂಪೇರ್ ಮಾಡಿದರೆ ನಾವು ಐದು ರೂಪಾಯಿ ಐದು ಪರ್ಸೆಂಟ್ ಕಮ್ಮಿ ಇದ್ದೇವೆ ಅನ್ನೋದಂತ ನನ್ನ ಹೆಮ್ಮೆ. ಆ್ಯಪಲ್ ಟು ಆ್ಯಪಲ್ ನೀವು ನೋಡಿದಾಗ ಸೊ ಆದರೆ ಕೆಲವೊಮ್ಮೆ ಏನಾಗುತ್ತೆ, ಸೊ ಯಾವುದೋ ಒಂದು ಅಷ್ಟೊಂದು ಉತ್ಕೃಷ್ಟ ದರ್ಜೆ ಅಲ್ಲದ ಸಿಸ್ಟಮ್ ಜೊತೆಗೆ ನಮ್ಗೆ ಕಂಪೇರ್ ಮಾಡಿದಾಗ ಖಂಡಿತ ನಾವು ಕಾಸ್ಟ್ಲಿಯಾಗಿ ಕಾಣ್ತೇವೆ ಜನಕ್ಕೆ. ಇದನ್ನು ಜನ ಇವತ್ತು ನೋಡುವಷ್ಟು ದೃಷ್ಟಿ ಇದೆ. ಸೊ ಆ ಅವಕಾಶ ಇದೆ ಖಂಡಿತ. ಮತ್ತೆ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬೋದು ಖಂಡಿತ. ನಾವು ನಿಮ್ಮ ನಮ್ಮ ಬ್ರೋಷರ್ನಲ್ಲಿ ಸೊ ಎದ್ದು ಕಾಣಿಸಿದ್ದೇವೆ ಅದನ್ನು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್. ನಿಮ್ಗೆ ಗೊತ್ತಿರ್ಬೋದು ಸೊ ಸೆಂಟ್ರಲ್ ಗೌರ್ಮೆಂಟ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ತಂದು ಐ ಥಿಂಕ್ ಒಂದು 2.5 ವರ್ಷ ಆಗಿದೆ. ಸೊ ಹೆಚ್ಚೆಚ್ಚು ಅವಕಾಶ ಕೊಡಬೇಕು ಅಂತ ನಾವು 3.5 ವರ್ಷದ ಹಿಂದ್ಗಡೆನೆ ನಾವು ಎನರ್ಜೈಸಿಂಗ್ ಇಂಡಿಯಾ ಅನ್ನುವಂಥ ಟ್ಯಾಗ್ ಲೈನ್ ತಂದು ನಾವು ಕಂಪ್ನಿಯನ್ನು ಹೊರಗಡೆ ತಂದಿದ್ದೀವಿ. ಎನರ್ಜೈಸಿಂಗ್ ಇಂಡಿಯಾ, ನಮ್ಮ ಪ್ರಾಡಕ್ಟ್ನ ಹೆಚ್ಚು ಕೊಡಬೇಕು, ಭಾರತಕ್ಕೊಂದು ಎನರ್ಜಿ ಕೊಡಬೇಕು, ನಮ್ಮ ಹತ್ರ ಆದಷ್ಟು ಕಿರು ಕಾಣಿಕೆ ಅದಕ್ಕೆ ಹೋಗಬೇಕು ಅನ್ನೋಂಥ ದೃಷ್ಟಿಯಿಂದ ನಮ್ಮ ಬನ್ಸೋಲಾರ್ ಲೋಗೋದಲ್ಲಿ ನೀವು ಕಂಡಾಗ ಕೆಳಗಡೆ ಟ್ಯಾಗ್ ಲೈನ್ ಕೂಡ ಎನರ್ಜೈಸಿಂಗ್ ಇಂಡಿಯಾ ಅಂತ ಇಟ್ಟಿದ್ದೀವಿ. ಸೊ ಮೇಕ್ ಇನ್ ಇಂಡಿಯಾ ನಮ್ಮ ಕಾನ್ಸೆಪ್ಟ್. ಸೊ ಇವಾಗ ಆಲ್ಮೋಸ್ಟ್ ಆಲ್ ಅವನ 75-80% ನಮ್ಮಲ್ಲೇ ತಯಾರಾಗುವ ಸಿಸ್ಟಮ್ಸ್ ಮಾರ್ಕೆಟಿಗೆ ಕೊಡ್ತಾ ಇದ್ದೀವಿ. ಕೆಲವೊಂದು ಸಣ್ಣ ಐಟಮ್ಸ್ಗಳನ್ನು ಕೂಡ ನಮ್ಮಲ್ಲಿ ತಯಾರಿಸುವ R&Dಗಳು ಇವಾಗ ನಡೀತಾ ಇದ್ದಾವೆ. ಮುಂದೊಂದಲ್ಲ ಒಂದಿನ 100% ನಮ್ಮದೇ ಆದ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಕೊಡುವಷ್ಟು ಶಕ್ತರು ನಾವಿದ್ದೇವೆ ಅನ್ನೋಂಥದ್ದು ನಮ್ಮ ನನ್ನ ಅನಿಸಿಕೆ. ಕರೆಕ್ಟ್. ಕಾಂಪಿಟೇಷನ್ನಲ್ಲಿ ಜನರಿಗೆ ನಿಜಕ್ಕೂ ಒಳ್ಳೆಯ ಗುಣಮಟ್ಟ ಮತ್ತು ನಮಗೆ ಒಂದು ವಿಶ್ವಾಸಾರ್ಹತೆ ಬರಬೇಕು ಅಂತಾದರೆ ನಾವು ಆ ಪ್ರಾಡಕ್ಟ್ ಖರೀದಿ ಮಾಡೋ ಮೊದಲು ಅದನ್ನು ಬೇರೆ ಯಾರಾದರೂ ಖರೀದಿ ಮಾಡಿದ್ದಾರಾ ಅಂತ ಮೊದಲು ನೋಡ್ತೇವೆ. ಅಂದರೆ ನಮ್ಮ ಸ್ನೇಹಿತರಿರ್ಬೋದು ಅಥವಾ ಗೆಳೆಯರಿರ್ಬೋದು ಅಥವಾ ಒಂದು ದೊಡ್ಡ ಕಂಪೆನಿಯವರದನ್ನು ಪರ್ಚೇಸ್ ಮಾಡಿ ಬಳಸ್ತಾ ಇದ್ದು ಯಶಸ್ವಿ ಕಂಡರೆ ಓ ಅವ್ರು ಮಾಡ್ತಾ ಇದ್ದಾರೆ ಹಾಗಾದರೆ ನಾವ್ಯಾಕೆ ಮಾಡಬಾರ್ದು ಅಂತೇಳಿ. ಸೊ ಬಣ್ ಸೋಲಾರ್ನ ಈ ಉತ್ಪನ್ನಗಳನ್ನು ದೊಡ್ಡ ದೊಡ್ಡ ಕಂಪೆನಿಗಳು ಕೂಡ ತಮ್ಮಲ್ಲಿ ಉಪಯೋಗಿಸಿಕೊಳ್ತಾ ಇವೆ ಮತ್ತು ಹೆಮ್ಮೆಯ ಗ್ರಾಹಕರನ್ನು ಈ ಒಂದು ಕಂಪೆನಿ ಹೊಂದಿದೆ. ಸೊ ಅದನ್ನು ನಿಮಗೆ ವಶ ಹೇಳಲಿಕ್ಕೆ ಹೆಮ್ಮೆನೂ ಆಗ್ಬೋದು ಅಂತ ನಂಗೆ ಖಂಡಿತವಾಗಿ ಅನಿಸ್ತಾ ಇದೆ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ನಾನು? ನಮ್ಮ ಸೋಲಾರ್ ಕ್ಷೇತ್ರದಲ್ಲಿ ನಾವು ಕೊಟ್ಟಿರುವಂತಹ ಗಳಿಸಿರುವಂತಹ ಇವತ್ತು ಕಸ್ಟಮರ್ಸ್ಗಳು ಐ ಥಿಂಕ್ ಯಾರೂ ಗಳಿಸಿರ್ಲಿಕ್ಕಿಲ್ಲ. ಯಾಕಂದರೆ ನಾವು ನೀವು ಇದು ಒಂದು ನೆಲೆಯಲ್ಲಿ ನೀವು ಟೆಂಪಲ್ ಟ್ರಸ್ಟ್ನೆಲ್ಲ ನೋಡಿದರೆ ಸೊ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಸೊ TTD ಅಂತ ನಾವೇನು ಹೇಳ್ತೀವಿ ಅಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮ ಸಿಸ್ಟಮ್ಸ್ಗಳು ಇವತ್ತು ಇನ್ಸ್ಟಲೇಷನ್ ಆಗ್ತಾ ಇದ್ದಾವೆ. ಎವ್ರಿ ಅರೌಂಡ್ ಲಾಸ್ಟ್ 2 ಇಯರ್ಸಿಂದ ನಾವು ಬೇರೆ ಬೇರೆ ಟೆಂಪಲ್ಗಳಲ್ಲಿ ನೀವು ತಿರುಪತಿಯಲ್ಲಿ ನಾವು ಇನ್ಸ್ಟಲೇಷನ್ ಮಾಡ್ತಿದ್ವಿ. ಮಂತ್ರಾಲಯ ನೀವು ಟೆಂಪಲ್ ಇಳಿದ ತಕ್ಷಣವೇ ನಮ್ಮ ಸ್ಟ್ರೀಟ್ ಲೈಟನ್ನು ನೀವು ಎಲ್ಲಿ ಹೋಗಿದ್ರು ದಾರಿದೀಪಾಗಿ ನೋಡ್ಬೋದು. ಅದೇ ಥರ ಎಷ್ಟು ಚರ್ಚ್ಗಳಲ್ಲಿ ನೀವು ನೋಡ್ಬೋದು, ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ನೋಡ್ಬೋದು, ಮಸ್ಜಿದ್ಗಳಲ್ಲಿ ನೀವು ನೋಡಿರ್ಬೋದು. ಹಾಗೆಯೇ ಯುಕೋಗೋವಾ ಇಸ್ ಅ ಜಾಪನೀಸ್ ಕಂಪ್ನಿ, ಅವ್ರು ನಮ್ಮ ಕಸ್ಟಮರ್ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಇದೆ. ಅದೇ ಥರ ABB ನಮ್ಮ ಕಸ್ಟಮರ್ಸ್ ಅನ್ನೋದಕ್ಕೆ ಹೆಮ್ಮೆ ಇದೆ. ಟೊಯೋಟಾ ಕಿರ್ಲೋಸ್ಕರ್ ನಮ್ಮ ಇನೋವಾ ಕಾರ್ ಫಾರ್ಚುನರ್ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ಲಾಂಟ್ ಅದು ನಮ್ಮ ಕಸ್ಟಮರ್. LIC ಇವತ್ತು ನಮ್ಮ ಮೇಜರ್ ಅವರ CSR ಸ್ಕೀಮ್ನಲ್ಲಿ ನಾವಿದ್ದೇವೆ. ಸೊ LIC ನಮ್ಮ ಕಸ್ಟಮರ್, ಕೆನರಾ ಬ್ಯಾಂಕ್ ನಮ್ಮ ಕಸ್ಟಮರ್, ಅದೇ ಥರ ಯೂನಿಯನ್ ಬ್ಯಾಂಕ್ ಕಂಟಿನ್ಯೂಸ್ ಆಗಿ CSR ಸ್ಕೀಮ್ನಲ್ಲಿದೆ. ನಿಮ್ಮ ಮಂಗಳೂರಿನ KOCL ಅವರು ಕೊಟ್ಟಿರುವಂಥ CSR ಸ್ಕೀಮ್ನಲ್ಲಿ ನಾವೇ ಮಾಡಿದ್ದೇವೆ ರೀಸೆಂಟಾಗಿ. ಸೊ ಮೈಸೂರು ಯೂನಿವರ್ಸಿಟಿ ನಮ್ಮ ಮೇಜರ್ ಕಸ್ಟಮರ್ಸ್. ಲಾಸ್ಟ್ ಇಯರ್ ಅರೌಂಡ್ 500 ಸ್ಟ್ರೀಟ್ ಲೈಟ್ಸ್ಗಳನ್ನು 90,000 ಲೀಟರ್ ವಾಟರ್ ಹೀಟರ್ನ ನಾವಲ್ಲಿ ಇನ್ಸ್ಟಲೇಷನ್ ಮಾಡಿದ್ದೇವೆ. ಸೊ ಎಲ್ಲ ಫೈರ್ ಡಿಪಾರ್ಟ್ಮೆಂಟ್, ಎಲ್ಲೇ ಫೈರ್ ಡಿಪಾರ್ಟ್ಮೆಂಟ್ ಅಗ್ನಿಶಾಮಕ ದಳದ ನೀವು ಕಚೇರಿ ನೋಡಿದ್ರೆ ಅದರ ಎದುರುಗಡೆ 5 ಸ್ಟ್ರೀಟ್ ಲೈಟ್ಸ್ ನಮ್ದಿದೆ. ಸೊ ಇಡೀ ಥ್ರೂ ಔಟ್ ಕರ್ನಾಟಕ. ಸೊ ಅದೇ ಥರ ಫಾರೆಸ್ಟಲ್ಲಿ ಹತ್ರ 1.5-2 ವರ್ಷದಲ್ಲಿ 9,000-10,000 ಸಿಸ್ಟಮ್ಸ್, ಅಲ್ಲಿ 2 ಲೈಟು 4 ಲೈಟ್ ಲೈಟಿಂಗ್ ಸಿಸ್ಟಮ್ಸ್ಗಳು ಮತ್ತು 100-200 ಲೀಟರ್ ವಾಟರ್ ಹೀಟರ್ ಸಿಸ್ಟಮ್ಸ್ ಕೊಟ್ಟಿದ್ದೀವಿ. ಈ ಥರ ಎಲ್ಲ ರಂಗದಲ್ಲಿಯೂ ಅಡಿಗಾಸ್ ಹೋಟೆಲ್ ನೀವು ಹೇಳಿ ಹೋಟೆಲ್ ಕ್ಷೇತ್ರದಲ್ಲಿ ಅವ್ರು ನಮ್ಮ ಕಸ್ಟಮರ್ಸ್ ಕೂಡ. ಸೊ ಈ ಥರ ತುಂಬ ಕಡೆ KOCL ಇರ್ಬೋದು, HP ಇರ್ಬೋದು, IOCL ಪೆಟ್ರೋಲ್ ಬಂಕ್ಗಳಿರ್ಬೋದು, ಸೊ ಎಲ್ಲ ಮೇಜರ್ ಬ್ರ್ಯಾಂಡ್ಗಳಲ್ಲಿ ಇವತ್ತು ನಾವು ಹಾಕ್ತಾ ಇದ್ದೇವೆ. GKVK ಯೂನಿವರ್ಸಿಟಿ ಇರ್ಬೋದು, ಔರಂಗಾಬಾದ್ ಯೂನಿವರ್ಸಿಟಿ ಇರ್ಬೋದು, ಹೀಗೆ ಎಲ್ಲ ಕಡೆ ನಮ್ಮ ಸಿಸ್ಟಮ್ಸ್ ಮಾಡಿದ್ರಿಂದ ಜನ ಯಾವುದೇ ಥರದಲ್ಲಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಒಳ್ಳೆಯ ಕಸ್ಟಮರ್ ಬೇಸ್ ನಮಗಿದೆ. ಹತ್ತಿರದಲ್ಲಿ ಯಾವ ಕಸ್ಟಮರಲ್ಲಿ ಫೋನ್ ಮಾಡಿ ಕೂಡ ಅವ್ರು ನಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಖಂಡಿತ ನಮ್ಗೆ ಆ ಹೆಮ್ಮೆ ಇದೆ. ಈಗ ಇವು ಒಂದು ಪ್ರಶ್ನೆ ಕೇಳಲೇಬೇಕು, ಯಾಕಂದರೆ ನೀವು ಹೇಳಿದ ಅಷ್ಟು ಕಂಪನಿಗಳು ಸುಲಭವಾಗಿ ಯಾರನ್ನು ಕೂಡ ಒಳಗೆ ಸೇರಿಸಿಕೊಳ್ಳುವುದಿಲ್ಲ. ಖಂಡಿತ. ಅವರು ರಿಸರ್ಚ್ ಮಾಡಿಕೊಂಡು ಒಪ್ಪಿಗೆಯನ್ನು ಒಂದು ಬೋರ್ಡ್ ಆಫ್ ಕಮಿಟಿಯಲ್ಲಿ ತೆಗೆದುಕೊಂಡು ನಂತರ ಇದು ಆಗ್ಬೋದು ಅಂತ ಬರಬೇಕಾದ್ರೆ ಬಹುಶಃ ಒಂದು ಹರಸಾಹಸ ಪಡಬೇಕಾದ್ರೆ ಅಷ್ಟು ಕಂಪನಿಗಳು ಸುಲಭವಾಗಿ ಒಂದು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುವಂಥ ಲೆವೆಲಿಗೆ ನಿಮಗೆ ಬಂದೆ ಅಂತ ಹೇಳಿದ್ರೆ ಬಹುಶಃ ಅದು ನಿಮ್ಮ ಸಾಧನೆಗೆ ಏನು ಒಂದು ಶಬ್ದಗಳೇ ಸಿಗುವುದಿಲ್ಲ. ಹೇಗೆ ಸಾಧ್ಯ ಆಯಿತು ಹಾಗೆ?
ಇಲ್ಲಿ ಏನಿದೆ ಒಂದು ನಮ್ಮ ಪ್ರಾಡಕ್ಟ್ಸ್ನ ನಾವು ಹೋಗಿರೋದು ಫಸ್ಟ್ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕೊಟ್ಟು ಆಮೇಲೆ ಸಬ್ಅರ್ಬನ್ ಸಿಟೀಸು ಆಮೇಲೆ ರೂರಲ್ ನಾವು ಹೋಗಿಲ್ಲ ನಾವು ತಗೊಂಡಿರೋದು ರಿವರ್ಸ್ ಥಿಂಗ್ಸ್ನ ಫಸ್ಟು ನಾವು 2013 ಸ್ಟಾರ್ಟ್ ಮಾಡಿರೋದು ಬ್ರಹ್ಮಾವರದಂಥ ಹಳ್ಳಿ ಅನ್ನುವಂಥ ಪ್ಲೇಸ್ನಲ್ಲಿ ರೂರಲ್ ಪ್ಲೇಸ್ನಲ್ಲಿ ಫಸ್ಟ್ ಮಾಡಿದ್ದೀವಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದವರು ಎಲ್ಲ ಹಳ್ಳಿಗಳನ್ನು ಕರ್ನಾಟಕದಲ್ಲಿ ಕವರ್ ಮಾಡಿ ಆಮೇಲೆ ಸಬ್ಅರ್ಬನ್ ಸೆಮಿ ಅರ್ಬನ್ ಸಿಟೀಸ್ಗಳಲ್ಲಿ ನಾವು ಕೊಟ್ಟಿವಿ ಹಾಗೆ ಸಿಟಿಗೆ ಬಂದ್ವಿ ಸೊ ಇಲ್ಲಿ ಏನಾಗಿದೆ ಸೊ ಪ್ರತಿಯೊಂದು ನೀವು ಕಂಪನಿಗಳಿರಲಿ ಅಥವಾ ಸೊ ಯೂನಿವರ್ಸಿಟಿಗಳಿರಲಿ ಅಲ್ಲಿ ವರ್ಕ್ ಮಾಡುವವರೆಲ್ಲ ಯಾವುದೋ ಒಂದು ಹಳ್ಳಿನ ಬೇಸ್ನ ಇಟ್ಕೊಂಡು ಬಂದಿರೋರು ಸೊ ಜನ ಇಲ್ಲೆಲ್ಲ ಸಿಸ್ಟಮ್ಸ್ ಮನೆಯಲ್ಲಿದೆ ಸೊ ನಾವು ಯಾಕೆ ಈ ನಾನು ಕೆಲಸ ಮಾಡೋ ಥರ ಫರ್ಮಲ್ಲಿ ಹೇಳ್ಬೋದು ಅನ್ನೋ ಥರದಲ್ಲಿ ಇನ್ಫ್ಲುಯೆನ್ಸ್ ಆಯಿತು ದೊಡ್ಡ ದೊಡ್ಡ ಸಂಸ್ಥೆಯಲ್ಲೂ ಕೂಡ ಸೊ ಇವತ್ತು ದೊಡ್ಡ ದೊಡ್ಡ ದೈತ್ಯ ಐ ಟಿ ಕಂಪನಿಗಳು ಸೊ ದೊಡ್ಡ ದೊಡ್ಡ ರೆಸಾರ್ಟ್ಗಳು ನಾನು ಒಂದು ಮರೆತೆ ಆರೆಂಜ್ ಕೌಂಟಿ ನಿಮ್ಗೆ ಗೊತ್ತಿರ್ಬೋದು ಆರೆಂಜ್ ಕೌಂಟಿ ನೇಮ್ ಎಲ್ಲಿ ಕೂಡ ಹೇಳ್ಬೋದು ನಮ್ಮ ಮೀಡಿಯಾದಲ್ಲಿ ಹೇಳುವಂಥ ದೊಡ್ಡ ಆರೆಂಜ್ ಕೌಂಟಿ ರೆಸಾರ್ಟ್ ಸೊ ಆ ಇದರಲ್ಲಿ ಕಬಿನಿ ಮತ್ತು ಹಂಪಿ ಎರಡೂ ರೆಸಾರ್ಟ್ನಲ್ಲಿ ಇವಾಗ ನಮ್ಮದೇ ಸಿಸ್ಟಮ್ಸ್ಗಳನ್ನು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ ಇದು ಏನು ಹೇಳುತ್ತೆ ಅಂತಂದರೆ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕೆಲವು ಸಾರಿ ನಮ್ಮ ಕ್ವಾಲಿಟಿಯನ್ನು ನೋಡಿ ಒಂದು ನಾವು L2 ಇದ್ದಾಗೂ ಕೂಡ ನಮ್ಗೆ ಅವಕಾಶ ಕೊಟ್ಟಿದ್ದಿದೆ ಅಂದರೆ L1 ಬೇಕು ಅಂತಲೂ ಇಲ್ಲ ಸೊ ಆ ಪ್ರೈಸಲ್ಲಿ ನೀವು ಕೊಡ್ತೀರೋ ಅನ್ನೋಂಥ ಸ್ಥಿತಿ ನಮಗಿದೆ ಆ ಹೆಮ್ಮೆ ಇದೆ ನಾವು ಎಲ್ಲಿ ಸೇಲ್ ಮಾಡಬೇಕು ನಿಜವಾಗಿ ಒಳ್ಳೆ ಕ್ವಾಲಿಟಿ ಸಿಸ್ಟಮ್ನ ಕೊಟ್ಟರೆ ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಟ್ಟರೆ ನಾವು ಸೇಲ್ ಮಾಡೋದು ಬೇಡ ಅವರೇ ಬಂದು ತೊಗೊಂಡು ಹೋಗುವಂಥ ಪರಿಸ್ಥಿತಿ ಇದೆ ಸೊ ಅದು ನಾವು ನೋಡಿರುವಂಥದ್ದು ಮಾರ್ಕೆಟಲ್ಲಿ ಆ ದೃಷ್ಟಿಯಿಂದ ನಾವು ಹೆಚ್ಚಿಗೆ ನೋಡ್ತಾ ಇರೋದು ನಮ್ಮ ಕೆಲಸ ಏನು ಒಳ್ಳೆ ಪ್ರಾಡಕ್ಟನ್ನು R&D ಮಾಡಿ ಜನಕ್ಕೆ ಕೊಡುವಂಥದ್ದು ಹಾಗೆ ಕೊಟ್ಟ ಇದಕ್ಕೆ ಹತ್ತಿರದ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಅಥವಾ ಹತ್ತಿರದಲ್ಲೇ ಒಂದು 10-20 ಕಿಲೋಮೀಟರ್ನಲ್ಲೇ ಸರ್ವಿಸ್ ಅವೈಲೇಬಿಲಿಟಿ ಕೊಡುವಂಥದ್ದಕ್ಕೆ ಹೆಚ್ಚು ಗಮನ ಕೊಟ್ಟಿದ್ದೇವೆ ಸೊ ಈ ದೃಷ್ಟಿಯಿಂದ ನಾವು ಬೇರೆಕ್ಕಿಂತ ವಿಭಿನ್ನ ಕೂಡ ನಾನು ಆವಾಗ ಹೇಳಬೇಕಿತ್ತು ಸೊ ಆ ದೃಷ್ಟಿಯಿಂದ ನಮ್ಮನ್ನು ಹುಡುಕಿ ತಗೊಳ್ತಾ ಇದ್ದಾರೆ ಸೊ ಇವತ್ತು ಒಂದು ಕಂಪನಿ ಆದಾಗ ಅವ್ರಿಗೆ ಬೇಕಂತ ಪೇರೆಂಟ್ ಕಂಪನಿ ಇನ್ನೊಂದು ಅಥವಾ ಅವರು ನಡೆಸ್ತಿರುವಂಥ ಇನ್ನೊಂದು ಹೀಗೆ ಅಲ್ಲಲ್ಲಲ್ಲೇ ಸ್ಪ್ರೆಡ್ ಔಟ್ ಆಗಿ ಹೋಗ್ತಾ ಇದ್ದೇವೆ ಸೊ ಒಂದು ಬ್ಯಾಂಕ್ನಲ್ಲಿ ನಾವು ಹಾಕಿದ್ದೀವಿ ಅದೇ ಪ್ರಾಜೆಕ್ಟ್ಸನ್ನು ನಾವು ಇನ್ನೊಂದು ಕಡೆ ಹೇಳಿದಾಗ ಅವರು ನೋಡಿದಾಗ ಆ ಸಕ್ಸಸ್ ರೇಟನ್ನು ನೋಡಿದಾಗ ಸೊ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಈ ಕಾರಣ ಹೆಚ್ಚು ಅನುಕೂಲ ಆಯಿತು ಅಂತ ಅನ್ನೋದು ಸೊ ಒಂದಂತೂ ಸ್ಪಷ್ಟ ಗುಣಮಟ್ಟವನ್ನು ಒಮ್ಮೆ ಕಾಯ್ದುಕೊಂಡು ಬಂದರೆ ಸಾಕಾಗೋದಿಲ್ಲ ಅದು ಬಹುಶಃ ಲೈಫ್ ಲಾಂಗ್ ಕಂಟಿನ್ಯೂ ಕಾಪಾಡಬೇಕು ಸೊ ಹೇಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ಲಿಕ್ಕೆ ಸಾಧ್ಯನಾ ನಿಮಗೆ ಇಲ್ಲಿ ಒಂದು ಕಂಪನಿ ಅಂದಾಗ ನಾನು ನನ್ನ ರೋಲ್ ಏನು ನಾನು ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಾನು ಏನೆಲ್ಲ ಮಾಡ್ಬೋದು ಇಲ್ಲಿ ನಮ್ಮಲ್ಲಿ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ಕ್ವಾಲಿಟಿಗೆ ಸಪ್ರೇಟ್ ಇದೆ R&Dಗೆ ಸಪ್ರೇಟ್ ಇದೆ ಕ್ವಾಲಿಟಿಯಲ್ಲಿ ಸೊ ಅದಾದ ಥರ HRಗೆ ಸಪ್ರೇಟ್ ಇದೆ ಆಪರೇಷನ್ಸ್ ಇದೆ ಸೊ ಅಡ್ಮಿನಿಸ್ಟ್ರೇಷನ್ ಇದೆ ಸೊ ಅಕೌಂಟ್ಸ್ ಇದೆ ಸೊ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇದೆ ಅದಾದಮೇಲೆ ನಮಗೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ ಈ ಥರ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಫಿಷಿಯೆಂಟ್ ಪರ್ಸನ್ನ ಹಾಕಿದ್ದೇವೆ ನಾನು ಇಂಟರ್ವ್ಯೂ ಮಾಡುವಾಗಿಂದ ಹಿಡಿದು ನಾನು ನಮ್ಮ ಹುಡುಗರ ಹತ್ರ ಹೇಳ್ತಿರೋದು ನಾವು ಇಂಟರ್ವ್ಯೂ ಮಾಡುವವರಿಗಿಂತ ಇಂಟರ್ವ್ಯೂ ಬಂದವ ಅಥವಾ ನಮ್ಮಲ್ಲಿ ಕಂಪ್ನಿ ಬರುವ ಎಫಿಷಿಯೆಂಟ್ ಇರಬೇಕು ಅವನ ಹತ್ರ ಈ ಎಷ್ಟು ವಿದ್ಯೆ ಇದೆ ಎಷ್ಟು ಲಿಟ್ರೇಟ್ ಅವ ಅನ್ನೋದ್ರ ಜೊತೆಗೆ ಅವನಿಗೊಂದು ಎಫಿಷಿಯನ್ಸಿ ನಾನು ಹಾನೆಸ್ಟಾಗಿ ಕೆಲಸ ಮಾಡ್ತೀನಿ ನನ್ನ ಜನಕ್ಕೋಸ್ಕರ ನಾನು ಸರ್ವಿಸ್ ಮಾಡ್ತೀನಿ ನಮ್ಮ ಕಂಪ್ನಿಗೋಸ್ಕರ ಸರ್ವಿಸ್ ಮಾಡ್ತೀನಿ ಅನ್ನೋಂಥ ಭಾವನೆ ಬೇಕು ಸೊ ಆ ದೃಷ್ಟಿಯಿಂದ ಬೆಳೆಸ್ತಾ ಇದ್ದೇವೆ ಸೊ ಕಂಪ್ನಿಯನ್ನು ಖಂಡಿತ ಜನ ಅದನ್ನು ತಗೊಳ್ತಾ ಇದ್ದಾರೆ ಸೊ ಕಂಟಿನ್ಯೂವಲ್ ಆಗಿ ಇಂಪ್ರೂವ್ ಆಗ್ತಿದೆ ನಮ್ಮ ಕ್ವಾಲಿಟಿ ಪಾಲಿಸಿಯಲ್ಲಿ ಕೂಡ ಹಾಕಿದ್ದೀವಿ ಸೊ ಕಂಟಿನ್ಯೂವಲ್ ಪ್ರೋಸೆಸ್ ಇದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಅಥವಾ ಸರ್ವಿಸು ಇದು ಒಂದು ದಿನಕ್ಕೆ ನಾವು ಮಾಡಿಬಿಡುವಂಥದ್ದಲ್ಲ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ಎಸ್ ಇನ್ನೊಂದು ಒಮ್ಮೆ ಒಬ್ಬ ಗ್ರಾಹಕ ಖರೀದಿ ಮಾಡಿದ ನಂತರ ಸರ್ವಿಸ್ ಕೂಡ ತುಂಬ ಇಂಪಾರ್ಟೆಂಟ್ ಆತನಿಗೆ ಅನಿಸಬಾರ್ದು ನನ್ನ ಮತ್ತು ಸಂಬಂಧ ಕಂಪನಿ ನಡುವೆ ಸಂಬಂಧ ಮುಗಿಯಿತು ಅಂತೇಳಿ ಸೊ ಹೇಗೆ ಸರ್ವಿಸ್ ನಿಮ್ಮ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ ಆ್ಯಕ್ಚುಲಿ ಸರ್ವಿಸ್ ಅನ್ನುವಂಥದ್ದು ನಿಜವಾಗಿಯೂ ಕಸ್ಟಮರ್ ಎಲ್ಲಿ ನಮ್ಮ ಕಸ್ಟಮರ್ ಆಗ್ತಾರೆ ಅಂತಂದರೆ ನಮ್ಮ ಒಂದು ಸಿಸ್ಟಮ್ಸ್ ಅವ್ರು ತಗೊಂಡ ತಕ್ಷಣ ನಮ್ಮ ಅವರ ರಿಲೇಷನ್ ಸ್ಟಾರ್ಟ್ ಆಗೋದು ಅದು ಎಂಡ್ ಆಗೋದಲ್ಲ ಸೊ ಸ್ಟಾರ್ಟ್ ಆಗೋದು ಅಲ್ಲಿಂದ ಕಸ್ಟಮರ್ ಕೇರ್ ಇದೆ ಕಸ್ಟಮರ್ ಕೇರ್ ನಂಬರಿಗೆ ಡೈರೆಕ್ಟಾಗಿ ತಗೊಂಡು ಬ್ರ್ಯಾಂಚಿನಿಂದ ಸರ್ವಿಸ್ ಕೊಡುವ ಅವಕಾಶ ಇದೆ ಅದೇ ಥರ ಹತ್ತಿರದಲ್ಲಿ ಸರ್ವಿಸ್ ಸೆಂಟರ್ ಮಾಡಿದ್ವಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ನಮ್ಮ ಸರ್ವಿಸ್ ಸೆಂಟರ್ಗಳಿದ್ದಾವೆ ಸೊ ನೀವು ಮ್ಯಾಂಗ್ಳೂರ್ ಡಿಸ್ಟಿಕನ್ನು ತಗೊಂಡ್ರೆ ನಿಮ್ಮ ಮ್ಯಾಂಗ್ಳೂರ್ ಡಿಸ್ಟಿಕ್ನಲ್ಲಿ ಕೂಡ ಸೊ ಹತ್ರ 9-10 ಸರ್ವಿಸ್ ಸೆಂಟರ್ ನಮ್ಮದಿದೆ ಸೊ ಆ ದೃಷ್ಟಿಯಿಂದ ಯಾವುದೋ ಒಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿದೆ ನಾವು ತುಂಬ ದೂರಕ್ಕೆ ಹೋಗಬೇಕು ಅನ್ನೋಂಥದ್ದಿಲ್ಲ ಸುರತ್ಕಲ್ಲಲ್ಲಿದೆ ನಿಮ್ಮ ಕೆನ್ನಿಗೋಳಿಯಲ್ಲಿದೆ ಸೊ ಮೂಡುಬಿದ್ರಿಯಲ್ಲಿದೆ ಬ್ರಹ್ಮಾವರದಲ್ಲಿದೆ ಕಾರ್ಕಳದಲ್ಲಿದೆ ಹೆಬ್ರಿಯಲ್ಲಿದೆ ಮ್ಯಾಂಗ್ಳೂರ್ನಲ್ಲಿದೆ ಸೊ ಪುತ್ತೂರಿನಲ್ಲಿದೆ ಸುಳ್ಯದಲ್ಲಿದೆ ಈ ಥರ ಇರೋದ್ರಿಂದ ಹತ್ತಿರದಲ್ಲಿ ಸರ್ವಿಸ್ ಸೆಂಟರ್ ಇದೆ ಪ್ರತಿಯೊಂದು ಸರ್ವಿಸ್ ಸೆಂಟ್ರಲ್ಲಿ ಒಬ್ಬ ಟೆಕ್ನಿಷಿಯನ್ಸ್ ಎಕ್ಸ್ಕ್ಲೂಸಿವ್ ಆಗಿದ್ದಾನೆ ಅವನ ಸ್ಯಾಲ್ರಿ ಕಂಪ್ನಿ ಪೇಯ್ಡ್ ಎಂಪ್ಲಾಯ್ ಅವನು ಸೊ ಮತ್ತು ನಾವು ಮಾಸ್ಟರ್ ಡೀಲರ್ ಆಗಿ ನಮ್ಮ ಹತ್ರ ಬರೋರು ಅಥವಾ ಫ್ರಾಂಚೈಸಿ ಆಗಿ ಬರೋರು ಒಬ್ಬ ಟೆಕ್ನಿಷಿಯನ್ ಅವನು ಇಟ್ಕೊಂಡಾದ್ಮೇಲೇ ಅವನು ಫ್ರಾಂಚೈಸಿನ ನಾವು ಫ್ರೀಸ್ ಮಾಡುವಂಥ ಅವಕಾಶ ಕೊಟ್ಟಿದ್ದೀವಿ ಸೊ ಈ ದೃಷ್ಟಿಯಿಂದ
ಸರ್ವಿಸಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಕಸ್ಟಮರ್ ಕೇರ್ ಅಂದರೆ ವಾರಂಟಿಯಲ್ಲಿ ನಾವು ಫ್ರೀ ಆಗಿ ಅವರಿಗೆ ಮಾಡಿಕೊಡ್ತೇವೆ ವಾರಂಟಿ ಆದ ಮೇಲೆ ಸೊ ನಮ್ಮ ಬಂಡ್ ಸೋಲಾರ್ನ ಸ್ಪೆಷಾಲಿಟಿ ಏನು ಬಿಲ್ ಆಫ್ ಮೆಟೀರಿಯಲ್ನ ಕಾಸ್ಟ್ನಲ್ಲೇ ಅವರಿಗೆ ಸ್ಪೇರ್ಸನ್ನು ಕೊಡ್ತಾ ಇದ್ದೀವಿ ಖಾಲಿ ಸರ್ವಿಸನ್ನು ಅವರೇನಾದರೂ ಆಚೆಚೆ ಮಾಡ್ಬೋದು ಯಾಕಂದರೆ ಅವರಿಗೆ ಹೆಚ್ಚು ರೇಟ್ ಆಯಿತು ಸೋಲಾರ್ ಅನ್ನುವಂಥದ್ದಾಗಬಾರ್ದು ಸೊ ಈ ದೃಷ್ಟಿಯನ್ನು ನಾವು ಇಟ್ಕೊಂಡು ಮಾಡ್ತಾ ಇದ್ದೇವೆ ಖಂಡಿತ ಮತ್ತೆ ಒಂದು ವಾಟರ್ ಹೀಟರ್ಸ್ ಕೊಡುವಾಗ ನಾವು ಫ್ರೀ ಆಗಿ ಅವ್ರನ್ನ ಸೈಟನ್ನು ಸರ್ವೆ ಮಾಡಬೇಕು ಒಂದು ರೂಫ್ ಟಾಪ್ ಹಾಕುವಾಗ ಅವರು ಎಷ್ಟು ರೂಫ್ ವೆಯ್ಟ್ ತಗೊಳ್ಳುತ್ತೆ ಈ ಥರ ಸ್ಟಡಿ ಮಾಡಬೇಕಾಗುತ್ತೆ ಈ ಎಲ್ಲ ಕೆಲಸದನ್ನು ಕೂಡ ನೀವು ಸ್ಟಾರ್ಟಿಂಗ್ನಿಂದ ಸರ್ವಿಸ್ ಅವ್ರ ಕಸ್ಟಮರ್ ಆಗಿ ಮುಂದೆ ಕೊಡುವ ಸರ್ವಿಸಲ್ಲೂ ಕೂಡ ಸೊ ನಾವು ಹೇಳಿದ್ದನ್ನು ನಡೆಸ್ಕೊಡ್ತಾ ಇದ್ದೀವಿ ಒಳ್ಳೆಯ ಟೀಮ್ ಇದೆ ಸೊ ಖಂಡಿತ ಇದು ಕೂಡ ನಮ್ಮ ಸೇಲ್ಸು ಅಥವಾ ಬಂಡ್ ಸೋಲಾರ್ ಹೆಸರು ಮಾಡಲಿಕ್ಕೆ ಕಾರಣ ಆಗಿದೆ ಅಂತ ನನ್ನ ಈಗ ಸಾಮಾನ್ಯವಾಗಿ ಒಂದು ಸಂಸ್ಥೆ ಅಥವಾ ಒಂದು ಕಂಪನಿ ಹೇಳಿದ ಕೂಡಲೇ ಒಂದು ವರ್ಗದ ಜನರಿಗೆ ಟಾರ್ಗೆಟ್ ಮಾಡಿಟ್ಕೊಳ್ಳುತ್ತೆ ಸೊ ನಿಮ್ಮದು ಒಂದು ರೀತಿಯಲ್ಲಿ ಅತೀ ದೊಡ್ಡ ಕಂಪನಿಗಳು ಕೂಡ ನಿಮ್ಮ ಗ್ರಾಹಕರಾಗಿದ್ದಾರೆ ಇಂಡಿವಿಜುವಲ್ ಕೇರ್ ತೆಗೆದುಕೊಳ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ಸಾಮಾನ್ಯ ಮಧ್ಯಮ ವರ್ಗದ ಗ್ರಾಹಕರನ್ನು ಕೂಡ ನೀವೇನಾದರೂ ಟಾರ್ಗೆಟ್ ಮಾಡೋ ಚಾನ್ಸ್ ಇದೆಯಾ ಅಂತವ್ರು ನಿಮ್ಮ ಹತ್ರ ಏನಾದರೂ ಪರ್ಚೇಸ್ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲಿ ಮಧ್ಯಮ ಅಲ್ಲ ಅತಿ ಪುವರ್ ಕ್ಲಾಸ್ ಅಥವಾ ಬಿಲೋ ದಿ ಪವರ್ಟಿ ಲೈನಲ್ಲೂ ಕೂಡ ನಮ್ಮ ಸಿಸ್ಟಮ್ಸ್ ಇದೆ ಇವತ್ತು ನಾವು ಬಂಟ್ ಪಿಂಗು ಅಥವಾ ಬಂಟ್ ಪಿಲ್ಲರ್ ಎಮರ್ಜೆನ್ಸಿ ಲ್ಯಾಂಪ್ ಅವರ್ ಸೋಲಾರ್ ಲ್ಯಾಂಟನ್ನು ನಾವು ಹೇಳ್ತೇವೆ ಇದು 1,438 ರೂಪಾಯಿ ಕಾಸ್ಟ್ ಇರುವಂಥ ಪ್ರಾಡಕ್ಟ್ ಇದು ಯಾರು ತೊಗೊಳ್ತಾರೆ ಸೊ ಅವ್ನ ಮನೆಯಲ್ಲಿ ಸೀಮೆಣ್ಣೆ ಬುಡ್ಡಿ ಇದೆ ಯೂಸ್ ಮಾಡೋ ಕರೆಂಟ್ ತೊಗೊಂಡೋಗ್ಲಿಕ್ಕೆ ಚಾನ್ಸೇ ಇಲ್ಲ ಸೊ ಅಥವಾ ಮನೆಯಲ್ಲಿ ಇವನು ಕಲ್ಲು ಹಿಡಿಯೋದು ಅಥವಾ ಮರದ ಕೆಲಸ ಮಾಡೋದು ಅವನು ಇಂಡಿವಿಜುವಲ್ ಆಗಿ ತುಂಬ ಸಣ್ಣದಲ್ಲಿ ಕರೆಂಟ್ ತೊಗೊಳ್ಳಿಕ್ಕೆ ಚಾನ್ಸ್ ಇಲ್ಲ ಸೊ ಕ್ಷೌರಿಕೆ ಇದ್ದಾನೆ ಎಷ್ಟೋ ಹಳ್ಳಿಯಲ್ಲಿ ಅವನಿಗೆ ಎಲೆಕ್ಟ್ರಿಸಿಟಿಯೇ ಇಲ್ಲ ಕರೆಂಟ್ ತೊಗೊಳ್ಳಿಕ್ಕೆ ಚಾನ್ಸ್ ಇಲ್ಲ ಅಂಥ ಕಡೆ ಸೋಲಾರ್ ಲ್ಯಾಂಪಿನ ಅವಶ್ಯಕತೆ ಇದೆ ಅಂದರೆ ಬಿಲೋ ದೆನ್ ಪವರ್ಟಿ ಲೈನಲ್ಲಿ ನಮ್ಮ ಟಾರ್ಗೆಟ್ ಹೆಚ್ಚು ಸೊ ಅಲ್ಲಿ ಒಳ್ಳೆ ಸಿಸ್ಟಮ್ಸ್ ನಿಮಗೆ ನೀವು ನಾವು ಓಪನ್ ಆಗಿ ಈ ಮೀಡಿಯಾದ ಮೂಲಕ ಹೇಳ್ತೇನೆ ಇವತ್ತಿನವರೆಗೆ ಯಾರೂ ಕೂಡ ಒಂದು ಸೋಲಾರ್ ಎಮರ್ಜೆನ್ಸಿ ಲ್ಯಾಂಪಿಗೆ 2 ವರ್ಷ ಬ್ಯಾಟ್ರಿಗೂ ಸೇರಿಸಿ ವಾರಂಟಿ ಕೊಟ್ಟಿಲ್ಲ ಯಾವುದೇ ದೊಡ್ಡ ಕಂಪನಿ ಕೊಟ್ಟಿಲ್ಲ ಅದು ಬಂಡ್ ಸೋಲಾರ್ ಮಾಡಿದ್ರೆ 2 ಇಯರ್ಸ್ ಬ್ಯಾಟ್ರಿಗೂ ಸೇರಿಸಿ ನಾವು ಕೊಟ್ಟಿದ್ದೀವಿ ಲೇಥಿಯಂ ಅಯನ್ ಬ್ಯಾಟ್ರಿ ಯೂಸ್ ಮಾಡ್ತೀವಿ ಲೈಟ್ ವೆಯ್ಟ್ ಬ್ಯಾಟ್ರಿನ ಅದರಲ್ಲಿ ಕೊಡ್ತಾ ಇದ್ದೀವಿ ಸೊ ಇಂಪೋರ್ಟ್ ಮಾಡಿ ನಾವು ಅದಕ್ಕೆ ಹಾಕ್ತಾ ಇದ್ದೀವಿ ಸೊ ಜನಕ್ಕೊಂದು ಕಾನ್ಫಿಡೆನ್ಸ್ ಬಂದಿದೆ ಅವ್ರು ತಗೋತಾರೆ ಆಟೋಮೆಟಿಕ್ಲಿ ಹಾಗೆ ಮೀಡಿಯಂ ಕ್ಲಾಸ್ನಲ್ಲಿ ಏನು ಕೊಡಬೇಕು ಸಾಧಾರಣ ರೂಫ್ ಟಾಪ್ ಅದನ್ನು ಅಲ್ಲಿ ಟಾರ್ಗೆಟ್ ಮಾಡಿದ್ವಿ ಹೈಯರ್ ಇದರಲ್ಲಿ ಖಂಡಿತ CSR ಈ ಥರದಲ್ಲಿ ಹೋಗಿದ್ದೀವಿ ಸೊ ಇನ್ನು ಮುಂದಿನ ಇದರಲ್ಲಿ ಖಂಡಿತ ಮೆಗಾ ಪ್ಲಾಂಟ್ಸ್ಗಳು ಕೂಡ ಸೊ ಕೊಡುವಲ್ಲಿ ಬಂಡ್ ಸೋಲಾರ್ ಶಕ್ತ ಇದ್ದೀವಿ ಸೊ ನೆಕ್ಸ್ಟ್ ಇಯರ್ಸ್ ನಾವು ಖಂಡಿತ ನಿಮ್ಮ ಮೀಡಿಯಾದಲ್ಲೇ ಸುಮಾರು ಪ್ರಾಡಕ್ಟ್ಸನ್ನು ಕೊಟ್ಟು ನಾವು ಎದುರುಗಡೆ ನಿಲ್ಲಕ್ಕಿದ್ದೀವಿ ಸೊ ಎಲ್ಲ ವರ್ಗದಲ್ಲಿಯೂ ಕೂಡ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ ಇದರಲ್ಲಿ ಮೇಲೆ ಕೆಳಗಡೆ ಅನ್ನೋದು ಖಂಡಿತ ಇಲ್ಲ ನಾವು ಸೊ ನಮ್ಮ ನಿಜವಾದ ಏಮ್ ಅನ್ನುವಂಥದ್ದೇ ಸೊ ಜನಸಾಮಾನ್ಯರಿಗೆ ಬಂಡ್ ಸೋಲಾರ್ ನಿಲ್ಕಬೇಕು ಸೊ ಬೇರೆ ಯಾವುದೋ ಒಂದು ಕಂಪನಿದು ಅಥವಾ ಹೊರದೇಶದ ಸಿಸ್ಟಮ್ ಯೂಸ್ ಮಾಡಿ ಫೂಲ್ ಆಗುವುದಲ್ಲ ಸೋಲಾರ್ ಬಗ್ಗೆ ನೆಗೆಟಿವ್ ಫೀಲಿಂಗ್ಸ್ ಅಲ್ಲ ಸೊ ನಾವು ನಿಜವಾಗಿ ಹತ್ತಿರದಲ್ಲಿ ಅವ್ರಿಗೆ ಕೊಡಬೇಕು ಅನ್ನೋದೇ ನಮ್ಮ ಭಾವನೆ ಸೊ ಮನೆ ಮನೆಗಳಲ್ಲಿ ಕೂಡ ಇದು ನೀವು ಬೆಳಕನ್ನು ಚಿಮ್ಮುವಂತ ಹರಡಿಸುವಂತ ಪ್ರಯತ್ನ ಮಾಡಿದ್ದೀರಿ ಅದಕ್ಕೆ ಮತ್ತೊಂದು ವಿಶಿಷ್ಟ ಗರಿ ಅಂತ ಹೇಳಿದ್ರೆ ಇತ್ತೀಚೆಗೆ ಜರ್ಮನಿಯ ಗ್ಲೇನ್ ಡಿಂಪ್ಲೆಕ್ಸ್ ಎನ್ನುವಂಥ ಸಂಸ್ಥೆಯೊಂದಿಗೆ ನೀವು ಕೈಜೋಡಿಸಿದಂತ ಒಂದು ದೊಡ್ಡ ಸಾರ್ಥಕ ಗಳಿಗೆ ಅದು ಯಾಕೆ ಆ ಕಂಪನಿಯೊಟ್ಟಿಗೆ ಮಾಡಬೇಕು ಅಂತ ಅನಿಸ್ತು ಮತ್ತು ಯಾಕೆ ಜರ್ಮನಿಯನ್ನು ಆಯ್ಕೆ ಮಾಡಿದ್ರು ಜರ್ಮನ್ ಅನ್ನುವಂಥದ್ದು ನಮ್ಮ ಇಂಡಿಯಾದಲ್ಲಿ ನೀವು ಯಾರ ಹತ್ರ ನೀವು ಕೇಳಿದ್ರು ಜರ್ಮನ್ ಟೆಕ್ನಾಲಜಿ ಅಂದಾಗ ಜರ್ಮನ್ ದೇಶ ಅಂದಾಗ ಒಂದು ಟೆಕ್ನಾಲಜಿಯ ಬೇಸ್ ಅದು ಆಟೋಮೊಬೈಲ್ ಹಬ್ ಕೂಡ ಸೊ ಇವಾಗ ಟೆಕ್ನಾಲಜಿ ಒಂದು ಸೋಲಾರ್ ನೀವು ಎಲ್ಲಿ ಹುಟ್ಕೊಂತು ಅಂತಂದ್ರೆ ಅದು ಜರ್ಮನಿಯಲ್ಲೇ ಕೂಡ ಹೀಗೆ ಅವರು ಹೊಸ ಹೊಸ ಆವಿಷ್ಕಾರ ತರುವಂಥವರು ಸೊ ಅಲ್ಲಿ ಗ್ಲೆನ್ ಡಿಂಪ್ಲೆಕ್ಸ್ ಅನ್ನುವಂಥ ಕಂಪನಿ 42 ವರ್ಷದಿಂದ ಸೋಲಾರ್ ಹೀಟ್ ಪಂಪನ್ನು R&D ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇತ್ತು ಮೊದಲೊಂದು ದೊಡ್ಡ ಇಂಡಿಯಂದೇ ಒಂದು ಮತ್ತೊಂದು ದೊಡ್ಡ ಕಂಪ್ನಿ ಜೊತೆ ಒಡಂಬಡಿಕೆ ಮೂಲಕ ಒಂದು 10 ವರ್ಷ ಮಾರ್ಕೆಟ್ ಮಾಡಿತ್ತು ಸೊ ಅದರ ಒಡಂಬಡಿಕೆ ಮುಗಿದ ತಕ್ಷಣ ಅವ್ರು ಬಂದಿರೋದು ಬಂಡ್ ಸೋಲಾರ್ನ ಆರಿಸ್ಕೊಂಡ್ರು ನಿಮ್ಮ ಹತ್ರ ನೆಟ್ವರ್ಕ್ ಇದೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಇಂಡಿಯಾದಲ್ಲಿ ನಮ್ಮ ಪ್ರಾಡಕ್ಟನ್ನು ನೀವು ಮೂವ್ ಮಾಡಿ ಈ ಥರ ಇದೆ ನಮ್ಮ ಪ್ರಾಡಕ್ಟು ಇಂಡಿಯಾಗೆ ಸೂಟ್ ಇದೆ ಅಂತ ಸೊ ನಾವು ಆವಾಗ ತಗೊಂಡಿರುವ ಸ್ಟೆಪ್ಸ್ ಏನಂದರೆ ಬಂಡ್ ಸೋಲಾರ್ ಮತ್ತು ಗ್ಲೆನ್ ಡಿಂಪ್ಲೆಕ್ಸ್ ಸೇರಿ ಬಂಡ್ ಡಿಂಪ್ಲೆಕ್ಸ್ ಅನ್ನುವಂಥ ಹೊಸ ಬ್ರ್ಯಾಂಡನ್ನು ಕೋ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಸೊ ಅದನ್ನು ರಿಜಿಸ್ಟರ್ ಮಾಡಿ ಸೊ ಹೀಟ್ ಪಂಪಲ್ಲಿ ನಾವು ಬಂದ್ವಿ ಇದು ಹೀಟ್ ಪಂಪ್ ಅನ್ನುವಂಥದ್ದು ನಾರ್ಮಲ್ ವೆದರಲ್ಲಿರುವಂಥ ಹೀಟನ್ನು ತೆಗೆದು ಸೊ ಎಕ್ಸ್ಚೇಂಜ್ ಮಾಡೋದು ವಾಟರ್ಗೆ ಎಕ್ಸ್ಚೇಂಜ್ ಮಾಡುವಂಥದ್ದು ವಾಟರ್ ಬಿಸಿ ಆಗುತ್ತೆ ಇಲ್ಲಿ 300 ಲೀಟರ್ 400 ಲೀಟರ್ ಅನ್ನುವಂಥ 2 ಕೆಪಾಸಿಟಿ ಡೊಮೆಸ್ಟಿಕ್ಗೆ ಕೊಡ್ತಾ ಇದ್ವಿ ಅಂದರೆ ಎವ್ರಿ 4-5 ತಾಸಿಗೆ 300 ಲೀಟರ್ ನೀರು ಸಿಗುತ್ತೆ ಸೊ ಒಂದಿನಕ್ಕೆ 1,000 ಲೀಟರ್ವರೆಗೆ ಅವ್ರಿಗೆ ತಗೊಳ್ಳಿಕ್ಕೆ ಅವಕಾಶ ಇದೆ ಸೊ ಇಲ್ಲಿ ನಾವು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಡೊಮೆಸ್ಟಿಕ್ ಕ್ಲಾಸನ್ನು ಹಾಗೆಯೇ ಕಮರ್ಷಿಯಲಲ್ಲೂ ಕೂಡ ಅವರಿಗೆ ಹೀಟ್ ಪಂಪನ್ನು ಉಪಯೋಗಿಸ್ಬೋದು ಮತ್ತು ಹೀಟ್ ಪಂಪು ಮತ್ತು ನಮ್ಮ ಬಂಡ್ ಸೋಲಾರ್ನ ಕಲೆಕ್ಟರ್ ಸೋಲಾರ್ ಕಲೆಕ್ಟರ್ನ ಆ್ಯಡ್ ಮಾಡಿ ಒಟ್ಟಾಗಿ ಸೋಲಾರ್ ಜೊತೆಗೆ ಅಟ್ಯಾಚ್ ಮಾಡಿ ಯಾಕಂದರೆ ಇವಾಗ ಮ್ಯಾಂಡಿಟ್ರಿ ಇದೆ ನೀವು ಸೋಲಾರ್ ಹಾಕಲೇಬೇಕು ಡಿಂಪ್ಲೆಕ್ಸ್ ಸೋಲಾರ್ ಡಿಂಪ್ಲೆ ಬಂಡ್ ಡಿಂಪ್ಲೆಕ್ಸ್ ಹಾಕ್ತೀನಿ ಅಂದರೆ ಆಗೋದಿಲ್ಲ ಜೊತೆಗೆ ಸೋಲಾರ್ ಹಾಕೋ ಥರದಲ್ಲಿ 2 ಒಟ್ಟಿಗಿರುವಂಥ ಸಿಸ್ಟಮ್ಸನ್ನು ಕೂಡ ಜನಕ್ಕೆ ನಾವು ಕೊಡ್ತಾ ಇದ್ದೀವಿ ಇದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಸೊ ನಮ್ಮ ಜೊತೆಗೆ ಅವರಿದ್ದಾರೆ ಒಂದು ನಮ್ಮ ಖುಷಿ ಇದೆ ಅವರಿಗೆ ಹಾಗೆ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಆಲ್ರೆಡಿ ಮಾರ್ಕೆಟ್ ಲೀಡರ್ ಒಬ್ಬರ ಜೊತೆಗೆ ನಾವಿದ್ದೀವಿ ಅನ್ನೋಂಥದ್ದು ಅವರಿಗಿದೆ ಇದೊಂದು ಒಳ್ಳೆಯ ಸಮಾಗಮ ಅನ್ನೋದು ನನ್ನ ಅಭಿಪ್ರಾಯ
ಸೊ ನಾವೀಗ ಮಾತಾಡ್ತಾ ಇದ್ದಾಗೆ ಒಂದು ಜನರಿಗೆ ಕನ್ಫರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ದೊಡ್ಡ ಪರಿಶ್ರಮ ನಿಮ್ಮ ಕಡೆಯಿಂದ ಖಂಡಿತ ಬಂದಿದೆ ಅಂತ. ಮತ್ತೊಂದು ಈ ನೆಟ್ವರ್ಕ್ ಬಿಲ್ಡ್ ಮಾಡಬೇಕಾದ್ರೆ ಅದು ಕೂಡ ದೊಡ್ಡ ಚಾಲೆಂಜಿಂಗ್, ಯಾಕಂತ ಹೇಳಿದ್ರೆ ಅದಷ್ಟು ಸುಲಭನೂ ಅಲ್ಲ ಮತ್ತು ಅಷ್ಟು ಆರಾಮವಾಗಿಯೂ ಅಲ್ಲ. ಹೇಗೆ ನೆಟ್ವರ್ಕ್ ಹೇಗೆ ಬಿಲ್ಡ್ ಆಯಿತು ಅಂತ ಅನಿಸ್ತಾ ಇದೆ. ಇಲ್ಲಿ ನಾವು ಡೇ ಒನ್ ಇಂದ ಸೋಲಾರ್ನಲ್ಲಿ ಬಂದವರು, ಅಂದರೆ 18-20 ವರ್ಷದಿಂದ ನೀವು ಹೇಳೋ ರೀತಿಯಲ್ಲಿ ನಾವು ಸೋಲಾರ್ನಲ್ಲಿ ಬಂದವರು. ಈಗ ಇವಾಗಿನ ಬಂಟ್ ಸೋಲಾರ್ನಲ್ಲಿ 5 ಜನ ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಬಿಲ್ಡ್ ಮಾಡೋದಕ್ಕೆ ವರ್ಕ್ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ನಮ್ಮ ಕಸ್ಟಮರ್ಸು ನಿಮ್ಮ ಇಂಥವರೊಬ್ಬರು ಚಾನಲ್ ಪಾರ್ಟ್ನರ್ ಮಾಡ್ಕೊಳ್ಳಿ, ಅವ್ರು ಖಂಡಿತ ನಿಮ್ಗೆ ಸೇಲ್ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ತುಂಬ ದೊಡ್ಡ ದೊಡ್ಡ ಡೀಲರ್ ಮಾಸ್ಟರ್ ಡೀಲರ್ಗಳು ಅವರ ಸಬ್ ಡೀಲರ್ಗಳನ್ನು ಅಲ್ಲಲ್ಲೇ ಅಪಾಯಿಂಟ್ ಮಾಡಿದ್ದಾರೆ. ಈ ಥರ ನೆಟ್ವರ್ಕ್ ಹಬ್ತಾ ಹೋಯಿತು. ನಮ್ಮ ಎಂಪ್ಲಾಯೀಸ್ ಬೇರೆ ಬೇರೆ ರಂಗದಲ್ಲಿ ವರ್ಕ್ ಮಾಡ್ತಿರೋರು, ಬೇರೆ ಬೇರೆ ಊರಿನವರು, ಅವ್ರ ಹತ್ತಿರದವ್ರು ಯಾರಿಗೋ ಡೀಲರ್ಶಿಪ್ಪು, ಹಾಗೆ ಸ್ಪ್ರೆಡ್ ಆಗ್ತಾ ಹೋಯಿತು. ಸೊ ಇವತ್ತು 850 ಹೆಚ್ಚು ಡೀಲರ್ಗಳು, ಮಾಸ್ಟರ್ ಡೀಲರ್ಗಳು, ಫ್ರ್ಯಾಂಚೈಸಿಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅಷ್ಟೊಂದು ಫ್ಯಾಮಿಲಿ ನಮ್ಮ ಜೊತೆಗೇ ಜೀವನ ಮಾಡ್ತಾ ಇದ್ದಾರೆ. ಸೊ 200-275 ಜನ ಸಿಬ್ಬಂದಿ ವರ್ಗ ನಮ್ಮ ಜೊತೆಗೆ ಇದೆ. ಅದು ಕೂಡ 30-50 ಸಿಬ್ಬಂದಿ ವರ್ಗ ಎವ್ರಿ ಮಂತ್ ನಾವು ಮತ್ತೆ ಸೇರ್ಕೊಳ್ತಾ ಇದ್ದೀವಿ. ಸೊ ಖಂಡಿತ ವಾಸ್ಟ್ ಆಗ್ತಾ ಇದ್ದೇವೆ. ಹಾಗೆಯೇ ಜೊತೆ ಕಸ್ಟಮರ್ಸು ಪ್ರತಿ ತಿಂಗಳಿಗೂ 3,000-3,500 ಜನ ಕಸ್ಟಮರ್ಸ್ಗಳು ಮತ್ತೆ ಮತ್ತೆ ನಮ್ಮ ಸಿಸ್ಟಮನ್ನು ತಗೊಳ್ತಾ ಇದ್ದಾರೆ. ಈ ಥರ ನಮ್ಮ ಬಾಹುಗಳು, ಅಂದರೆ ನಮ್ಮ ಕೈಗಳು ಮತ್ತೆ ಮತ್ತೆ ಪಸರಿಸ್ತಾ ಇದ್ದಾವೆ. ಸೊ ಬೇರೆ ಬೇರೆ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ನೆಟ್ವರ್ಕ್ನ ಸ್ಟ್ರೆಂತು. ನಮಗೊಂದು ಆಸೆ ಇದೆ, ಪ್ರತಿ ರಾಜ್ಯದಲ್ಲಿಯೂ, ಪ್ರತಿ ಜಿಲ್ಲೆಗಳಲ್ಲಿಯೂ, ಪ್ರತಿ ತಾಲೂಕುಗಳಲ್ಲಿಯೂ ಕೂಡ ಎಂಟೈರ್ ಇಂಡಿಯಾದಲ್ಲಿ ಕವರ್ ಮಾಡಿದರೆ, ಸೊ ಐ ಥಿಂಕ್ ಇದರಷ್ಟು ದೊಡ್ಡ ಅವಕಾಶ ಇನ್ನೊಂದಿಲ್ಲ. ನಾವು ಹತ್ತಿರದಲ್ಲಿಗೂ ಹೋಗಬೇಕಾಗಿಲ್ಲ. ಆದರೆ ಅದರ ಜೊತೆಗೆ ಸೊ ನಮ್ಮನ್ನು ಅಕ್ಸೆಪ್ಟ್ ಮಾಡುವಂಥ ಕೆಲವೊಂದು ದೇಶಗಳಿಗೆ ನಾವು ನಿಯರ್ ಬೈ ಕಂಟ್ರೀಸಿಗೆ ನಾವು ಹೋಗಬೇಕಾಗತ್ತೆ. ಸೊ ಅಲ್ಲಿ ನಾವು ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಕೆಲವೊಂದು ಪ್ರಾಜೆಕ್ಟ್ಗಳು ಕೈ ಜೋಡಿಸಿದ್ದೀವಿ. ಹಾಗೆಯೇ ಇಲ್ಲಿನ ನಮ್ಮ ನೆಟ್ವರ್ಕ್ ಖಂಡಿತ ಇವತ್ತು ಸ್ಟ್ರಾಂಗ್ ಇದೆ. ಒಂದು 3.5 ವರ್ಷದಲ್ಲಿ ನಾವು ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ತುಂಡು ದೊಡ್ಡ ಹೆಮ್ಮೆ ಇದೆ. ಆದರೆ ಬೇರೆಲ್ಲ ಕಂಪ್ನಿಗಳಿಗೆ ಇವತ್ತು ನೋಡಿದ್ರೆ, ಸೊ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಮಾಡಿದ್ದಕ್ಕೆ ಹೋಲಿಸಿದ್ರೆ ನಾವು ಮಾಡಿದ್ದಿನ್ನೇನು ಅಲ್ಲ, ಇನ್ನೂ ಮಾಡಲಿಕ್ಕಿದೆ. ಸೊ ಐ ಥಿಂಕ್ ಆ ದೃಷ್ಟಿಯಲ್ಲಿ ನಾವು ಕಣ್ಣಾಯಿಸ್ತೇವೆ. ಎಸ್, ಇನ್ನೊಂದು ಜನ ಕೆಲವೊಮ್ಮೆ ನೋಡೋದು ಇದಕ್ಕೆ ಯಾವ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ, ಅಂದರೆ ಒಂದು ಗುಣಮಟ್ಟಕ್ಕೆ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಅದು ಕೆಲವು ಸರ್ಕಾರಗಳು ಅಥವಾ ನಮ್ಮ ರಾಷ್ಟ್ರ ನಮ್ಮ ರಾಜ್ಯದಲ್ಲಿ ಒಂದೊಂದು ಗುಣಮಟ್ಟಕ್ಕೆ ಒಂದೊಂದು ಸರ್ಟಿಫಿಕೇಟ್. ಅದನ್ನು ನೋಡಿದ ಕೂಡಲೇ ನಾವು ಕಣ್ಣು ಮುಚ್ಚಿ ಇವರು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್, ಆದ್ದರಿಂದ ನಾವೇನೂ ಚಿಂತೆ ಮಾಡಬೇಕಾಗಿಲ್ಲ ಅಂತೇಳಿ. ಸೊ ಬಣ್ಣ ಸೋಲಾರ್ ಅಂತ ಸರ್ಟಿಫಿಕೇಟ್ಗಳು ಬಹುಶಃ ನಾವು ಕೇಳಬೇಕಂತಿಲ್ಲ ಪ್ರಶ್ನೆ, ಆದರೂ ಜನರಿಗೆ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೇನೆ. ಎಷ್ಟು ಖುಷಿ ಇದೆ ಇಲ್ಲಿ ನಮಗೆ. ನಮ್ಮ ಹತ್ರ 8,500 ಸ್ಕ್ವೇರ್ ಫೀಟ್ನ ಕಾರ್ಪೊರೇಟ್ ಆಫೀಸ್ ಇದೆ. ಹಾಗೆಯೇ 30,000 ಹೆಚ್ಚಿನ ಸ್ಕ್ವೇರ್ ಫೀಟ್ ಜಾಗ ಇರುವ 2 ಫ್ಯಾಕ್ಟ್ರಿಗಳು ನಮ್ಮದು ಬೆಂಗಳೂರಿನಲ್ಲಿ ಕೆಲಸ ವರ್ಕಿಸ್ತವೆ. ಇಲ್ಲಿ NSIC ಸರ್ಟಿಫಿಕೇಷನ್ ನಮಗಿದೆ, ಹಾಗೆಯೇ ISO ಸರ್ಟಿಫಿಕೇಷನ್ ನಾವು ತಗೊಂಡಿದ್ದೀವಿ. ISI ಮಾರ್ಕ್ಡ್ ಇದೆ ನಮ್ಮ ಪ್ರಾಡಕ್ಟ್ಗಳಿಗೆ. ಸೊ ಹಾಗೆಯೇ MNRE ಅಂದರೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಲ್ ಎನರ್ಜಿ ಅಂತ ಕ್ಯಾಬಿನೆಟ್ ಮಿನಿಸ್ಟ್ರಿಯಿಂದ ನಮಗೆ ಸರ್ಟಿಫಿಕೇಟ್ ಇದೆ. ಸೊ ವಿ ಆರ್ ದಿ ಚಾನಲ್ ಪಾರ್ಟ್ನರ್ ಫ್ರಮ್ ದೆಮ್ ಆಲ್ಸೋ. ಸೊ ಅದೇ ಥರ TUEಯಿಂದ ನಮ್ಮ ಪ್ರಾಡಕ್ಟ್ಗಳು, ಪಂಪ್ಸೆಟ್ಗಳೆಲ್ಲ ಸರ್ಟಿಫೈ ಆಗಿದ್ದಾವೆ. ಸೊ MSME ಸರ್ಟಿಫಿಕೇಷನ್ ಇದೆ, ಕೇರ್ ರೇಟಿಂಗ್ ಇದೆ ಕಂಪನಿಗೆ. ಈ ದೃಷ್ಟಿಯಲ್ಲಿ ಏನೇನು ಸರ್ಟಿಫಿಕೇಶನ್ ಅವಶ್ಯಕತೆ, ಇವಾಗ DGSND ಕೂಡ ಅಪ್ಲೈ ಮಾಡಿದ್ದೀವಿ. ಸೊ ಈ ಥರ ಎಲ್ಲ ರಂಗದಲ್ಲಿ ಏನು ಸರ್ಟಿಫಿಕೇಷನ್ ಬೇಕು, ಎಲ್ಲ ಸರ್ಟಿಫಿಕೇಶನ್ ಬಂಟ್ ಸೋಲಾರ್ಗೆ ಲಭ್ಯ ಇದೆ. ಸೊ ಅದರ ಸರ್ಟಿಫಿಕೇಶನ್ ನೋಡಿಬಿಟ್ಟು ಜನ ತಗೊಳ್ಳಿಕ್ಕೆ ಅವಕಾಶ ಇದೆ. ನಾವು ಯೂಸ್ ಮಾಡುವ ಎಲ್ಲ ಪ್ಯಾನಲ್ಗಳು IC ರೇಟೆಡ್ ಪ್ಯಾನಲ್ಗಳನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ 25 ವರ್ಷ ಗೌರ್ಮೆಂಟ್ ಅಶ್ಯೂರೆನ್ಸ್ ಕೂಡ ಇರೋದ್ರಿಂದ ಸೊ ಖಂಡಿತ ನಾವು ಹತ್ತಿರದಲ್ಲೇ ಇದ್ದೀವಿ. ಅದರ ಜೊತೆಗೆ ರೆಕಗ್ನಿಷನ್ ಕೂಡ ನಮಗೆ ಸಿಕ್ಕಿದೆ, ಇದು ಮುಖ್ಯ. ನಾವು ರೆಕಗ್ನಿಷನ್ಗೋಸ್ಕರ ನಾವು ಮಾಡ್ತಾ ಹೋದೀವಿ ನಮ್ಮ ಕೆಲಸ. ಸೊ 2013-14 ಫಾಸ್ಟೆಸ್ಟ್ ಕಂಪನಿ ಎಕ್ಸಲೆನ್ಸ್ ಅವಾರ್ಡ್ ಅಂತ ಇದ್ರಾದಿಂದ ಡೆಲ್ಲಿಯಲ್ಲಿ ನಮಗೊಂದು ಅವಾರ್ಡ್ಸ್ ಕೊಟ್ಟಿದ್ರು, ಇಸ್ ಎ ನ್ಯಾಷನಲ್ ಅವಾರ್ಡ್. ಸೊ ಅದಾದಮೇಲೆ ಭಾರತ್ ಜ್ಯೋತಿ, ಈ ಥರದ ಸುಮಾರು ಅವಾರ್ಡ್ಸ್ಗಳು ನಮ್ಮನ್ನು ನಡೆಸ್ಕೊಂಡು ಬಂದ್ವಿ. ಹಾಗೆ ಲಾಸ್ಟ್ ಇಯರ್ನಲ್ಲಿ ಬ್ಯಾಂಕಾಕ್ ಗೌರ್ಮೆಂಟು ಸೊ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಥ್ರೂ ಸೊ ಒಂದು ಇಂಟರ್ನ್ಯಾಷನಲ್ ಅಚೀವರ್ಸ್ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ಸ್ನ ನಮ್ಮ ಬಂಟ್ ಸೋಲಾರ್ಗೆ ಕೊಟ್ಟರು. ಸೊ ಇದೊಂದು ಖಂಡಿತ ಒಂದು ದೊಡ್ಡ ಗರಿ ನಮಗೆ. ಸೊ ನಾವು ಇಂಟರ್ನ್ಯಾಷನಲ್ ಪ್ಲೇಯರ್ಸಿನ ಜೊತೆಗೆ ಕಾಂಪೀಟ್ ಮಾಡುವಂಥ ಅರ್ಹತೆ ನಮಗಿದೆ ಅನ್ನೋದನ್ನು ಬೇರೆ ದೇಶ ಕೂಡ ಗುರುತಿಸಿದೆ ಅನ್ನುವಂಥ ಹೆಮ್ಮೆ ನಮಗಿದೆ. ಸೊ ಇದೇ ಥರ ತುಂಬ ಟೆಂಪಲ್ ಟ್ರಸ್ಟ್ಗಳು, ಇವನ್ ಸುಬ್ರಹ್ಮಣ್ಯ ಟ್ರಸ್ಟಿಂದ ಹಿಡಿದು ಎಲ್ಲ ಟೆಂಪಲ್ ಟ್ರಸ್ಟ್ಗಳು, ತುಂಬ ಮಸ್ಜಿದ್ಗಳು ನಮ್ಮನ್ನು ಕರೆದು ಇವತ್ತು ಅಲ್ಲಲ್ಲಿ ಕರೆದು ರೆಕಗ್ನೈಸ್ ಮಾಡ್ತಾ ಇರುವಾಗ, ನಮ್ಮ ಹುಡುಗರನ್ನು ಅಥವಾ ನಮ್ಮ ಸಿಬ್ಬಂದಿ ವರ್ಗನ ರೆಕಗ್ನೈಸ್ ಮಾಡ್ತಿರುವಾಗ ಖಂಡಿತ ನಮಗೊಂದು ಹೆಮ್ಮೆ ಇದೆ. ಜನ ಟ್ರಸ್ಟ್ಗೆ ಇನ್ನು ಕೂಡ ಇದೊಂದು ಸಹಾಯಕ. ಸೊ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅಂತೇಳಿ ಅದನ್ನು ಬಳಸ್ಕೊಂಡವರೇ ಹೇಳಿರುವಾಗ ಮತ್ತೊಮ್ಮೆ ಅದಕ್ಕೆ ವಿಶೇಷವಾಗಿ ನಾವು ಹೇಳಬೇಕಾಗಿ ಇರುವುದಿಲ್ಲ. ಆ ಜನರಿಗೆ ಒಂದು ಕುತೂಹಲ ಬರ್ಬೋದು, ನಮಗೆ ಡೀಲರ್ಶಿಪ್ ಸಿಗತ್ತಾ,
ಒಬ್ಬ ಸಾಮಾನ್ಯ ವ್ಯಕ್ತಿ ಲೀಡರ್ಶಿಪ್ ಹೊಂದಲಿಕ್ಕೆ ಸಾಧ್ಯನಾ, ಎಷ್ಟೊಟ್ಟು ಕಂಪನಿಯೊಂದಿಗೆ ನಾವು ಕೈ ಜೋಡಿಸ್ಬೋದ ಅಂತೇಳಿ ಅದಕ್ಕೆ ಆ ಸಂಸ್ಥೆ ಎಮ್ ಡಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ, ಏನು ಹೇಳ್ತೀರಿ ಸರ್? ಸೊ ಇಲ್ಲಿ ಡೀಲರ್ಶಿಪ್ ಅಂದರೆ ನಾವು ಒಂದು ತಾಲೂಕಿಗೆ ಒಂದು ಮಾಸ್ಟರ್ ಡೀಲರ್ ಅಥವಾ ಫ್ರ್ಯಾಂಚೈಸಿ ಅಂತ ನಾವು ಕೊಡ್ತೀವಿ. ಸೊ ಅಲ್ಲಿ ಅದು ಒಂದೇ ಇರುತ್ತೆ ಒಂದು ತಾಲೂಕಿಗೆ. ಅದಾದ ಮೇಲೆ ಬರುವಂಥದ್ದು ಈಗ ನಾವು ಸೌತ್ ಕೆನರಾ ನಾರ್ತ್ ಕೆನರಾದಲ್ಲಾದರೆ ಚನಲ್ ಪಾರ್ಟ್ನರ್ ಅಂತ ತಗೊಳ್ತೀವಿ. ಸೊ ಇದು ಡೀಲರ್ಗೆ ಈಕ್ವಲ್ ಇರುವಂಥದ್ದೇ, ಅಂದರೆ ಅಲ್ಲಿನಕ್ಕಿಂತ ಒಂದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ಆದರೆ ಸರ್ವಿಸ್ ಜವಾಬ್ದಾರಿ ಇರುವುದಿಲ್ಲ. ಸೊ ಸರ್ವಿಸ್ನ ಫ್ರ್ಯಾಂಚೈಸಿ ಅವ್ರು ನೋಡ್ಕೊತಾರೆ ಅಥವಾ ಕಂಪನಿ ಬ್ರ್ಯಾಂಚ್ ನೋಡ್ಕೊಳ್ಳುತ್ತೆ. ಚನಲ್ ಪಾರ್ಟ್ನರ್ ಏನು ಬಿಸ್ನೆಸ್ ಬೇಕಾದ ಅವರು ನಮಗೆ ಡಿಕ್ಟೇಟ್ ಮಾಡ್ತಾರೆ, ತೋರಿಸ್ತಾರೆ, ಬಿಸ್ನೆಸ್ ಮಾಡ್ತಾರೆ. ತುಂಬ ಜನ ಚನಲ್ ಪಾರ್ಟ್ನರ್ ಇವತ್ತು ಎಷ್ಟು ಜನ ಬೇಕಾದರೂ ಸೇರ್ಕೊಳ್ಳಿಕ್ಕೆ ಅವಕಾಶ ಇದೆ ಇದರಲ್ಲಿ. ಸೊ ಅದೇ ಥರ ಮಾಸ್ಟರ್ ಡೀಲರ್ ಅನ್ನುವಂಥವರಿಗೆ ಸೊ ಒಂದು ತಾಲೂಕು ಬೇಕು ಅನ್ನೋ ಹೇಳಿದೆಲ್ಲ. ಸೊ ಆ ಥರ ಬೇಕು. ಇವ್ರು ನಾರ್ತ್ ಕರ್ನಾಟಕ ಅಥವಾ ನಾರ್ತ್ ಇಂಡಿಯಾದಲ್ಲಿ ನಾವು ಮಾಸ್ಟರ್ ಡೀಲರ್ ಕಾನ್ಸೆಪ್ಟನ್ನು ಇಟ್ಟಿದ್ದೀವಿ. ಇಲ್ಲಿ ಫ್ರ್ಯಾಂಚೈಸಿ ನೆಟ್ವರ್ಕನ್ನು ನಾವು ಡೆವಲಪ್ ಮಾಡಿದ್ದೀವಿ. ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದು ಕೆಲವರು ಹೇಳ್ತಾರೆ ನಮಗೆ ಮಾಸ್ಟರ್ ಡೀಲರ್ ಆಗಿಯೋ ಅಥವಾ ಡೀಲರ್ ಆಗಿಯೋ ಅಥವಾ ಚನಲ್ ಪಾರ್ಟ್ನರ್ ಆಗಿ ಆಗೋದಿಲ್ಲ, ಆದರೆ ನಾನು ನಿಮಗೆ ರೆಫರ್ ಮಾಡ್ತೀನಿ, ಸೊ ನನ್ನ ನೆಟ್ವರ್ಕನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ನಮಗೂ ಅರ್ನಿಂಗ್ ಮಾಡೋದಕ್ಕೊಂದು ಅವಕಾಶ ಕೊಡಿ ಅನ್ನುವಂಥದ್ದು ಕೆಲವರು ಇದೆ. ಬೇರೆ ಕಡೆ ಕೆಲಸ ಮಾಡುವವರು ಅದ್ರ ಜೊತೆಗೆ ಮಾಡ್ತಾರೆ. ಅದು ಕೂಡ ನಾವು ಔಟ್ಲೆಟ್ ಅನ್ನುವಂಥ ಬಂಟ್ ಸೋಲಾರ್ ಔಟ್ಲೆಟ್ ಅಂತ ಮಾಡುವಂಥ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದೆಲ್ಲ ರೀತಿಯಿಂದ ಸೊ ಖಂಡಿತ ಅವಕಾಶ ಇದೆ. ಸೊ ಅವ್ರು ಯಾವಾಗ ಬೇಕಾದರೆ ನಮ್ಮ ಕಸ್ಟಮರ್ ಕೇರ್ ನಂಬರ್ಗೆ ಅಥವಾ ಸೇಲ್ಸ್ ಇನ್ಫಾರ್ಮೇಷನ್ ನಂಬರ್ಗೆ ಅಥವಾ ಹೆಡ್ ಆಫೀಸ್ಗೆ ಅಥವಾ ಹತ್ತಿರದ ಬ್ರ್ಯಾಂಚ್ಗೆ ಅಥವಾ ಹತ್ತಿರದ ಸಿಬ್ಬಂದಿ ವರ್ಗಕ್ಕೆ ಸೊ ಅವ್ರು ಎಲ್ಲಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ನಮ್ಮ ಪರದೆ ಮೇಲೆ ನೋಡುವಂಥ ನಂಬರಿಗೆ ಕಾಲ್ ಮಾಡಿದ್ರು ಕೂಡ ಸೊ ಅವ್ರಿಗೆ ಡೀಲರ್ಶಿಪ್ ಅಥವಾ ಚನಲ್ ಪಾರ್ಟ್ನರ್ಸ್ ನಾವು ತಗೊಳ್ಳಿಕ್ಕೆ ಅವಕಾಶ ಇದೆ. ವೀಕ್ಷಕರೇ, ನಾವು ನಮ್ಮ ಈ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕೆಲವು ನಂಬರ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಆ ನಂಬರ್ಗಳಿಗೆ ನೀವು ಕರೆ ಮಾಡಬಹುದು ಮತ್ತು ಅದರ ಸಂಪರ್ಕಕ್ಕೆ ಸಿಕ್ಕಿದ ನಂತರ ಅದರ ಒಂದು ಲಾಭವನ್ನು ಕೂಡ ಪಡಿಬಹುದು ಅಂತೇಳಿ. ಹೇಗೆ ಸಂಪರ್ಕಿಸಬೇಕು ಅಂತೇನಾದರೂ ನೀವು ಕಿವಿ ಮಾತು ಹೇಳ್ತೀರಾ ಸರ್? ಇಲ್ಲಿ ಸೊ ಏನಿಲ್ಲ, ನೀವು ಪರದೆ ಮಾಲಿರುವಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದು ನಮಗೆ ರಿಂಗ್ ಆಗುತ್ತೆ. ಅಕಸ್ಮಾತ್ ನಮ್ಮವ್ರು ಏನು ಎತ್ತಲಿಲ್ಲ ಅಂತಂದ್ರೂ ಕೂಡ ಸೊ ಆ ನಂಬರ್ಗೆ ನಿಮ್ಮ ಪುನಃ ನಮ್ಮವರು ಕಾಲ್ ಮಾಡಿ ನೀವು ಯಾರು ಎಲ್ಲಿಂದ ಅನ್ನುವಂಥ ವ್ಯವಸ್ಥೆ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಆ ನಂಬರನ್ನು ನಮ್ಮದೇ ಆದಂಥ ಒಂದು ಸಾಫ್ಟ್ವೇರ್ ಇದೆ, ಇಮಿಡಿಯೇಟ್ ಹತ್ತಿರದ ಸಿಬ್ಬಂದಿಗೆ ಅದನ್ನು ಅಸೈನ್ ಮಾಡ್ತೀವಿ. ಸೊ ಐ ಥಿಂಕ್ ಇಸ್ ವಿದಿನ್ ಎ ಡೇ ನಿಮ್ಮ ಹತ್ರ ನಮ್ಮ ಸಿಬ್ಬಂದಿ ವರ್ಗ ಬಂದು ನಿಮ್ಮ ಹತ್ರ ಮಾತಾಡಿ ಏನು ಸಿಸ್ಟಮ್ಸ್ ನಿಮ್ಗೆ ಬೇಕು ಅಥವಾ ಡೀಲರ್ಶಿಪ್ ಬೇಕಾ ಅಥವಾ ಚನಲ್ ಪಾರ್ಟ್ನರ್ ಬೇಕಾ ಅನ್ನುವಂಥದ್ದನ್ನು ನೋಡಿ ನಿಮಗೆ ಸರ್ವಿಸ್ ಮಾಡುವಂಥದ್ದು ಅವಕಾಶ ಇದೆ. ಅಥವಾ ಸಿಸ್ಟಮ್ಸ್ ಬೇಕಾದರೆ ನಿಮ್ಗೆ ಸೈಟ್ ಸರ್ವೆ ಮಾಡೋದಾದ್ರೆ ಇಮಿಡಿಯೇಟ್ ಆಗಿ ಆ ಬ್ಯಾಚ್ನ ಬಂದು ಸೈಟ್ ಸರ್ವೆ ಮಾಡಿ ನಿಮ್ಗೆ ಏನು ಬೇಕು, ಯಾವ ಪ್ರಾಜೆಕ್ಟ್ಸ್ಗಳು ನಿಮ್ಗೆ ಇಂಟ್ರೆಸ್ಟ್ ಇದೆ, ಏನು ಲಾಭ ಇದೆ ಅದರಲ್ಲಿ ಅನ್ನೋಂಥದ್ದನ್ನು ನೋಡಿ, ಹತ್ತಿರದ ಬ್ಯಾಂಕ್ ನಿಮ್ಮ ಬ್ಯಾಂಕಿನ ಸಪೋರ್ಟ್ ಬೇಕಾದರೆ ಬ್ಯಾಂಕಿನ ಜೊತೆಗೆ ನಾವು ಕೈ ಜೋಡಿಸಿ ರೂಫ್ ಟಾಪ್ಗೆಲ್ಲ ನಿಮಗೆ ಹೌಸ್ ಲೋನ್ನಲ್ಲೇ ನೀವು ತಗೊಳ್ಳಿಕ್ಕೆ ಅವಕಾಶ ಇದೆ, ಅದನ್ನೆಲ್ಲ ನಿಮಗೆ ಮಾಡಿಕೊಟ್ಟು ಸೊ ಒಂದು ಟರ್ನ್ ಕೀ ಪ್ರಾಜೆಕ್ಟ್ಸಾಗಿ ನಿಮ್ಗೆ ಮಾಡುವಷ್ಟು ನಿಮ್ಗೆ ಹತ್ತಿರದಲ್ಲೇ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಹತ್ರ ಶಕ್ತಿ ಇದೆ. ಓಕೆ, ದಯವಿಟ್ಟು ಆ ಫೋನ್ ನಂಬರನ್ನು ನೋಟ್ ಮಾಡಿಟ್ಕೊಳ್ಳಿ. ನಿಮಗೆ ಅಗತ್ಯ ಇರ್ಬೋದು ಅಥವಾ ನಿಮ್ಮ ಪರಿಚಯದವರಿಗೆ ಅಥವಾ ಗೆಳೆಯರಿಗೆ ಸಂಬಂಧಿಕರಿಗೆ ಅಗತ್ಯ ಬೀಳ್ಬೋದು. ಒಂದು ವೇಳೆ ನಿಮಗೆ ಇವತ್ತೇ ಅಗತ್ಯ ಬೀಳಲಿಕ್ಕಿಲ್ಲ ಅಂತಾದರೂ ಕೂಡ ತೆಗೆದಿಟ್ರೆ ಬಹುಶಃ ಒಂದಿಷ್ಟು ಯೋಚನೆ ಮಾಡಿ ಮನೆಯೊರಟ್ಟಿಗೆ ನಂತರ ಸೋಲಾರ್ ಎನರ್ಜಿ ಏನಾದರೂ ಆ ಬಗ್ಗೆ ಉಪಕರಣ ತೆಗೆದುಕೊಳ್ಬೇಕು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಆ ನಂಬರ್ ನಿಮಗೆ ಜ್ಞಾಪಕಕ್ಕೆ ಬರಬೇಕಾಗುತ್ತೆ. ಅದರಿಂದ ಬರೆದಿಟ್ಕೊಳ್ಳಿ ಡೈರಿಯಲ್ಲಿ, ಬಂಡ್ ಸೋಲಾರ್ ಅಂತ ಬರೆದಿಟ್ಟು ಆ ನಂಬರ್ ಬರೆದಿಟ್ಕೊಳ್ಳಿ. ಯಾವತ್ತಕ್ಕೂ ಕೂಡ ನಿಮ್ಗೆ ಖಂಡಿತವಾಗಿ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತೇಳಿ ವಿಶ್ವಾಸ ನಮ್ಮದಿದೆ ಅಂತ ಹೇಳ್ತಾ, ನಿಮ್ಮ ಮುಂದಿನ ಗುರಿ ಏನಿದೆ ಸರ್? ಆಗಿದೆ ಸೊ ಬಂಡ್ ಸೋಲಾರ್ನ ಗುರಿ ಅದರ ಜೊತೆಗೆ ನಮ್ಮ ಸೋಲಾರ್ ಕ್ಷೇತ್ರದಲ್ಲಿ ನಮ್ಮ ಸ್ಥಾನ. ಸೊ ಇದರಲ್ಲಿ ನಮಗಿರೋದು ಇದೆ ಒಂದೇ. ಸೊ ನಾವು ಸೌತ್ ಕೆನರಾ ಬೇಸ್ ಅನ್ನುವಂಥದ್ದು ಇವತ್ತು ಅತಿ ಹೆಚ್ಚಿನ ಬ್ಯಾಂಕಿಂಗ್ ಸೆಗ್ಮೆಂಟ್ನಲ್ಲಿ 4 ಬ್ಯಾಂಕನ್ನು ಕ್ರಿಯೇಟ್ ಮಾಡಿದಿರುವಂಥ ಊರು ಸೊ ನಮ್ಮೂರು. ಸೊ ಈ ಊರಿಂದನೇ ಒಂದು ಸೋಲಾರ್ ಕಂಪ್ನಿ ಸೋಲಾರ್ ಕ್ಷೇತ್ರದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಿದ್ದೇವೆ. ಖಂಡಿತ ಕರ್ನಾಟಕ ಆ್ಯಂಡ್ ಸೌತ್ ಇಂಡಿಯಾದಲ್ಲಿ ನಾವು ಮಾಡಿದ್ದೇವೆ. ಸೊ ಅದೇ ಥರ ಪ್ರಪಂಚ ಸೊ ನಮ್ಮ ಬಂಡ್ ಸೋಲಾರ್ ಅಂದರೆ ಇದೊಂದು ಸೌತ್ ಕೆನರಾ ಕ್ರಿಯೇಟ್ ಮಾಡಿರುವಂಥ ಕಂಪನಿ ಇವತ್ತು ಎಷ್ಟೊಂದು ಜನಕ್ಕೆ ಸೋಲಾರ್ ಕೊಡ್ತಿದೆ ಅನ್ನುವಂಥದ್ದು ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ ನಮಗಿದೆ. ಸೊ ಅದಕ್ಕೆ ಖಂಡಿತ ಮೊದಲಾಗಿ ನಮ್ಮೂರು ನಮ್ಮ ಜನ ನಮ್ಮ ಜೊತೆಗಿರಬೇಕು ಅನ್ನುವಂಥ ಆಸೆ ಇದೆ. ಸೊ ಖಂಡಿತ ನೀವು ತಗೊಂಡಿರುವ ಸಿಸ್ಟಮ್ಸಿಗೆ ಯಾವುದೇ ಥರ ಚ್ಯುತಿ ಬರೆದಿದ್ದ ಹಾಗೆ ಸರ್ವಿಸ್ ಕೊಡುವಂಥದ್ದು ಅಥವಾ ನಿಮ್ಮ ಜೊತೆಗೆ ನಾವು ಹೇಳಿದ ಮಾತಿನಂತಿಗೆ ನಡ್ಕೊಳ್ಳುವಂಥದ್ದು ಆ ಶಕ್ತಿ ಅಥವಾ ಆ ಮನಸ್ಸು ನಮ್ಗೆ ಸದಾ ಇರಲಿ. ಸೊ ಅದನ್ನು ನಾನು ದೇವ್ರ ಹತ್ರ ಫಸ್ಟ್ ಆಗಿಬಿಡ್ತೀನಿ. ಹಾಗೆ ಹೆಚ್ಚು ಜನ ಸೋಲಾರ್ ಬಳಸುವಂತಾಗಲಿ, ಪ್ರತಿಯೊಬ್ಬರ ಮನೇಲಿ ಇಲ್ಲಿ ಸೋಲಾರ್ ಅವರಿವರು ಅಂತ ಏನಿಲ್ಲ. ಸೊ ಪ್ರತಿಯೊಬ್ಬರು ಸೋಲಾರ್ ಬಳಸಬೇಕು ಮುಂದೊಂದಿನ. ಸೊ ಭಾರತ ಸೊ ಎನರ್ಜಿ ಫ್ರೀ, ಇನ್ನೊಂದು ದೇಶಕ್ಕೂ ಅಥವಾ ಯಾರಿಗೂ ಕೂಡ ನಾವು ಬೇಡುವ ಪರಿಸ್ಥಿತಿ ಬರದೇ ಇರಲಿ. ಸೊ ಶಕ್ತಿ ಅನ್ನುವಂಥದ್ದು ಎಲ್ಲರಿಗೂ ಬೇಕಾಗುವಂಥದ್ದು. ಇಲ್ಲಿ ಸೌರಶಕ್ತಿ ಫ್ರೀಯಾಗಿ ಸಿಗುವಂಥದ್ದು ಎಲ್ಲರೂ ಬಳಸಲಿ ಬಳಸುವಂತಾಗಲಿ ಅಂತ ಹೇಳ್ತಾ, ಸೊ ನೀವು ಹೆಚ್ಚೆಚ್ಚು ಸೋಲಾರನ್ನು ಬಳಸಿ, ಅದು ಬಂಡ್ ಸೋಲಾರ್ ಅನ್ನೋದಕ್ಕಿಂತ ಹೆಚ್ಚು ನೀವು ಸೋಲಾರನ್ನು ಬಳಸುವಂತಾಗಲಿ ಅನ್ನುವಂಥದ್ದು ಆಶಯವನ್ನು ನಾನು ಇದರಲ್ಲಿ ಬಯಸ್ತೇನೆ.
ಅದು ನಿಮ್ಮ ದೊಡ್ಡ ಮನಸ್ಸು ಆದರೂ ಸೋಲಾರ್ ಬಳಸಿ ಅಂತ ಕೂಡಲೇ ಅನಿವಾರ್ಯವಾಗಿ ಅಥವಾ ಅಗತ್ಯವಾಗಿ ಮತ್ತು ಪರ್ಯಾಯವಾಗಿ ಇರುವಂತ ಶಬ್ದ ಬಣ್ ಸೋಲಾರ್ ಅಂತ ಅವರು ಹೇಳಿದ್ರು ನಾನು ಹೇಳ್ತಾ ಇದ್ದೇನೆ ಸೋ ಅದನ್ನು ನೀವು ಬಳಸುವ ಮೂಲಕ ಪ್ರಕೃತಿ ನಮಗೆ ಕೊಟ್ಟಿರುವಂತ ವರದಾನವನ್ನು ನಾವು ಯಶಸ್ವಿಯಾಗಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾಡ್ದು ಕರೆಂಟ್ ಹೋದ್ರೆ ಅಥವಾ ಯಾವುದಾದರೂ ಒಂದು ವಿದ್ಯುತ್ನ ನಾವು ಅವಲಂಬಿತರಾಗುವುದರಿಂದ ಸಮಸ್ಯೆ ಆಗುತ್ತೆ ಅದರಿಂದ ಇದಕ್ಕೆ ನಾವು ಒಂದು ವೇಳೆ ಒಗ್ಗಿಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸೋಲಾರ್ ಎನರ್ಜಿಯ ಬಗ್ಗೆ ನಾವು ಹೆಚ್ಚೆಚ್ಚು ತಿಳಿದುಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಜಕ್ಕೂ ಇದು ನಮಗೆ ಒಂದು ಆಶಾದಾಯಕ ಬೆಳವಣಿಗೆಯತ್ತ ನಮ್ಮ ದೇಶ ಹೋಗ್ತಾ ಇದೆ ಅಂತ ಹೇಳೋದರಲ್ಲಿ ಯಾವುದೇ ಸಂಶಯ ಇಲ್ಲ ಬಣ್ ಸೋಲಾರ್ನ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ಅವರ ವೆಬ್ಸೈಟ್ಗೆ ಹೋಗ್ಬೋದು ನೀವು ಗೂಗಲಲ್ಲಿ ಕೂಡ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ನೀವು ಬಣ್ ಸೋಲಾರ್ ಅಂತ ಟೈಪ್ ಮಾಡಿ ಸಾಕು ಅಷ್ಟು ಮಾಹಿತಿಗಳು ಸಿಗುತ್ತೆ ಮತ್ತು ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನೀವು ನೋಡುತ್ತಿರುವಂಥ ಸಂಖ್ಯೆಗಳಿಗೆ ಕರೆ ಮಾಡಿದರೆ ಕೂಡ ಅವರ ಕಂಪನಿಯಲ್ಲಿ ಸಾಕಷ್ಟು ಮಾಹಿತಿ ಕೊಡಲಿಕ್ಕೆ ಜನರು ಬಹಳ ಉತ್ಸುಕ್ತರಾಗಿದ್ದಾರೆ ಏನೂ ಕೂಡ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ ನಿಮ್ಮ ನೇರವಾಗಿ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ನಿಮಗೆ ಹೇಗೆ ಬೇಕು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಅನುಕೂಲತೆಗೆ ಅನುಗುಣವಾಗಿ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರಂತ ನಮಗೆ ಧೈರ್ಯ ಇದೆ ನಮಗೆ ವಿಶ್ವಾಸ ಇದೆ ಅಂತ ಹೇಳ್ತಾ ಕೊನೆಯದಾಗಿ ಏನಾದರೂ ಕರಾವಳಿಯ ಜನರಿಗೆ ಏನಾದರೂ ಕಿವಿ ಮಾತು ಅಥವಾ ಟಿಪ್ಸ್ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್ ನಮಗೆ ಒಂದೇ ಒಂದು ಹೆಚ್ಚು ಹೆಚ್ಚಿನ ಜನ ಸೋಲಾರ್ ಯೂಸ್ ಮಾಡಲಿ ಅನ್ನುವಂಥದ್ದೇ ನನ್ನ ಮಾತು ಹಾಗೆ ಸೊ ನೀವೇನಾದರೂ ಹಿರಿಯ ನಾಗರಿಕರು ಅಲ್ಲಿ ಇಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅನ್ನಂತಿರುವವರು ನಿಮ್ಮ ರಿಟೈರ್ಮೆಂಟಿನ ಬೆನಿಫಿಟಲ್ಲಿ ನಿಮ್ಮದು ಹಣ ಇರುವಂಥದ್ದನ್ನ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥವ್ರು ಇನ್ನೊಂದು ಜನ್ರೇಷನಿಗೆ ಒಂದು ಒಳ್ಳೆಯ ಕೊಡುಗೆ ನಿಮಗೆ ಇನ್ವೆಸ್ಟ್ಮೆಂಟಿನ ಜೊತೆಗಾಗಲಿ ಸೊ ನೀವು ಹೆಚ್ಚು ಸೋಲಾರ್ಗೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಬಯಸಿ ಅಂತ ಹೇಳ್ತಾ ಸೊ ನನ್ನ ಮಾತನ್ನು ಮುಗಿಸ್ತೇನೆ ಓಕೆ ಸೊ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಟಿ ವಿ ಸ್ಕ್ರೀನ್ ಮೇಲೆ ಹೋಗ್ತಿರುವಂಥ ನಂಬರನ್ನು ನೋಟ್ ಮಾಡಿಟ್ಕೊಳ್ಳಿ ಆ ನಂಬರ್ ನಿಮಗೆ ಇವತ್ತಲ್ಲ ನಾಳೆ ಖಂಡಿತವಾಗಿ ಉಪಯೋಗಕ್ಕೆ ಬೀಳ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿರುವಂಥ ಬಣ್ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ನ MD ಆಗಿರುವಂಥ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ನಮ್ಮ ಟಿ ವಿಯ ಪರವಾಗಿ ಮತ್ತು ನಮ್ಮೆಲ್ಲ ಕರಾವಳಿ ಕರ್ನಾಟಕದ ಆತ್ಮೀಯ ವೀಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು ಥ್ಯಾಂಕ್ ಯು ಸರ್